ಹಲೋ ಎವ್ರಿ ವೆಲ್ಕಮ್ ಟು ಐಡಿಯಾಸ್ ಫೋರಂ ನನ್ನ ಹೆಸರು ಶ್ವೇತಾ ಬಬ್ಲಿ ಈ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿ ಎನ್ ಸಿ ಆರ್ ಟಿ ಇತಿಹಾಸದ ಮೊದಲನೇ ಅಧ್ಯಾಯವಾದಂತಹ ಫ್ರೆಂಚ್ ಕ್ರಾಂತಿಯ ಬಗ್ಗೆ ಕಲಿತಾ ಇದ್ದೀವಿ ಸೊ ಈಗಾಗಲೇ ನಾವು ಪಾರ್ಟ್ ಒನ್ ಮತ್ತು ಪಾರ್ಟ್ ಟೂ ಅನ್ನು ಮಾಡಿರೋದು ಫ್ರೆಂಚ್ ಕ್ರಾಂತಿಯಲ್ಲಿ ಇವಾಗ ನಾವು ಪಾರ್ಟ್ ತ್ರೀಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸ್ಪೆಷಲಿ ಉಮೆನ್ ಬಗ್ಗೆ ನಾವಿಲ್ಲಿ ಕಲಿತಾ ಹೋಗ್ತೀವಿ ಓಕೆ ಸೊ ವೆಲ್ ಅದನ್ನು ಯಾರು ಪಾರ್ಟ್ ಒನ್ ಮತ್ತು ಪಾರ್ಟ್ ಟೂ ಅನ್ನು ನೋಡಿಲ್ಲ ಯು ಕ್ಯಾನ್ ಗೋ ಬ್ಯಾಕ್ ವಾಚ್ ಪಾರ್ಟ್ ಒನ್ ಆ್ಯಂಡ್ ದೆನ್ ಕಮ್ ಟು ಪಾರ್ಟ್ ಒನ್ ಪಾರ್ಟ್ ಟು ಆ್ಯಂಡ್ ದೆನ್ ಕಮ್ ಟು ಪಾರ್ಟ್ ತ್ರೀ ಓಕೆ ವೆಲ್ ಗೈಸ್ ಅದಕ್ಕಿಂತ ಮುಂಚೆ ಇದುವರೆಗೂ ಯಾರಾದರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕನ್ನು ಬಳಸಿಕೊಂಡು ನೀವು ನಮ್ಮ ಚೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು ಇನ್ನು ನಮ್ಮ ಐಡಿಯಾಸ್ ಫೋರಮ್ ವತಿಯಿಂದ ನಾವು ಸಾಕಷ್ಟು ಕೋರ್ಸ್ಗಳನ್ನು ಈಗಾಗಲೇ ಲಾಂಚ್ ಮಾಡಿರುವಂಥದ್ದು ಫಾರ್ ಎಕ್ಸಾಂಪಲ್ ಎಲ್ಲ ಎನ್ ಸಿ ಆರ್ ಟಿ ವಿಡಿಯೋಗಳು ಎಲ್ಲ ಡಿ ಎಸ್ ಸಿ ಆರ್ ಟಿ ವಿಡಿಯೋಗಳು ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು ಜಿ ಕೆ ಟ್ರಿಕ್ಸ್ ವೀಡಿಯೋಗಳು ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ ಇನ್ನು ಮುಂದೆ ಕೂಡ ನಾವು ಸಾಕಷ್ಟು ಕೋರ್ಸ್ಗಳನ್ನು ಈಗ ಲಾಂಚ್ ಮಾಡ್ತಿರುವಂಥದ್ದು ಸೊ ಯು ಕ್ಯಾನ್ ಸ್ಟೇ ಯೂನ್ ವಿತ್ ಎಸ್ ವೆಲ್ ಗೈಸ್ ನಾವು ವಿಲ್ ಸ್ಟಾರ್ಟ್ ವಿತ್ ದ ಚಾಪ್ಟರ್ ಸೊ ನಾವು ಮೊದಲು ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಅಲ್ಲಿ ಏನು ಓದಿದ್ವಿ ಅನ್ನೋದನ್ನು ಸ್ವಲ್ಪ ಬೇಸಿಕ್ ಒಂದು ಟು ತ್ರೀ ಮಿನಿಟ್ಸಲ್ಲಿ ರಿವಿಷನ್ ಮಾಡಿಕೊಂಡು ನೆಕ್ಸ್ಟ್ ನಾವೇನು ಮಾಡೋಣ ಈ ಒಂದನ್ನು ನೋ ಚಾಪ್ಟರನ್ನು ನೋಡ್ತಾ ಹೋಗೋಣ ಓಕೆ ಸೊ ಪಾರ್ಟ್ ಒನ್ನಲ್ಲಿ ನಾವು ಯಾವ್ಯಾವ ಚಾಪ್ಟರ್ ಇದಾವೆ ಅನ್ನೋದನ್ನು ನಾವು ನೋಡ್ತಾ ಬಂದ್ವಿ ಎಷ್ಟು ಸೆಕ್ಷನ್ ಇದ್ದಾವೆ ಅಂತ ಸೊ ನಾವು ಇವಾಗ ಸೆಕ್ಷನ್ ಒನ್ನನ್ನು ಮಾಡ್ತಾ ಇರುವಂಥದ್ದು ಅದರಲ್ಲಿ ಮೂರು ಚಾಪ್ಟರ್ಸ್ ಬರುತ್ತೆ ಸೊ ಅದರಲ್ಲಿ ನಾವು ಫಸ್ಟ್ ಚಾಪ್ಟರನ್ನು ನೋಡ್ತಾ ಇದ್ದೀವಿ ಓಕೆ ಸೊ ದಟ್ ಈಸ್ ದ ಫ್ರೆಂಚ್ ರೆವಲ್ಯೂಷನ್ ಫ್ರೆಂಚ್ ಕ್ರಾಂತಿಯ ಬಗ್ಗೆ ಪಾರ್ಟ್ ಒನ್ನಲ್ಲಿ ನಾವು ದ ಫ್ರೆಂಚ್ ಸೊಸೈಟಿ ಡ್ಯೂರಿಂಗ್ ದ ಲೇಟ್ ಏಯ್ಟೀನ್ ಸೆಂಚುರಿ ಹದಿನೆಂಟನೇ ಶತಮಾನದ ಉತ್ತರಾರ್ಧದಲ್ಲಿ ಫ್ರೆಂಚ್ ಸಮಾಜ ಯಾವ ರೀತಿ ಇತ್ತು ಅನ್ನೋದನ್ನು ತಿಳಿದುಕೊಂಡ್ವಿ ಆ್ಯಂಡ್ ಕ್ರಾಂತಿಯ ಸ್ಫೋಟ ಯಾವ ರೀತಿ ಆಯಿತು ಅನ್ನೋದನ್ನು ಪಾರ್ಟ್ ಟೂ ಅಲ್ಲಿ ನಾವು ತಿಳಿದುಕೊಂಡ್ವಿ ಹೌದಾ ಹಾಗೆ ಪಾರ್ಟ್ ಟೂ ಅಲ್ಲಿ ನಾವು ಫ್ರಾನ್ಸ್ ರಾಜಪ್ರಭುತ್ವವನ್ನು ರದ್ದುಗೊಳಿಸಿ ಯಾವ ರೀತಿ ರಿಪಬ್ಲಿಕ್ ಆಗುತ್ತೆ ಗಣರಾಜ್ಯ ಆಗುತ್ತೆ ಅನ್ನೋದನ್ನು ಕೂಡ ನಾವು ನೋಡಿದ್ವಿ ಹೌದಾ ಸೊ ಈ ಒಂದು ಭಾಗದಲ್ಲಿ ನಾವೇನು ನೋಡೋಣ ಅಂದರೆ ಮಹಿಳೆಯರಿಗೆ ಕ್ರಾಂತಿ ಇದೆ ಅಂದರೆ ಮಹಿಳೆಯರು ಯಾವ ರೀತಿ ಕ್ರಾಂತಿಯಲ್ಲಿ ಭಾಗವಹಿಸಿದರು ಅನ್ನೋದನ್ನು ನೋಡ್ತಾ ಹೋಗೋಣ ಗುಲಾಮಗಿರಿಯ ನಿರ್ಮೂಲನೆಯ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಆ್ಯಂಡ್ ಕ್ರಾಂತಿ ಮತ್ತು ದೈನಂದಿನ ಜೀವನ ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗೋಣ ಓಕೆ ಸೊ ಇದು ಮೂರು ಚಾಪ್ಟರ್ಸ್ ಮುಗಿದ್ರೆ ಇವತ್ತಿಗೆ ಏನಾಯಿತು ನಿಮ್ಮದು ಫ್ರೆಂಚ್ ಕ್ರಾಂತಿ ಅನ್ನುವಂಥ ಒಂದು ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ ವೆಲ್ ಸೊ ತುಂಬ ಕ್ವಿಕ್ಕಾಗಿ ನಾವೇನು ಮಾಡೋಣ ಇದೆಲ್ಲವನ್ನು ಒಂದು ರೀತಿ ರಿವಿಷನ್ ಮಾಡಿಬಿಡೋಣ ಓಕೆ ಸೊ ಹದಿನೇಳು ನೂರ ಎಪ್ಪತ್ನಾಲ್ಕರಲ್ಲಿ ಲೂಯಿಸ್ ಸಿಕ್ಸ್ಟೀನ್ ಏನಾಗ್ತಾನೆ ಬ್ರಿಟನ್ಗೆ ಕಿರೀಟಧಾರಣೆಯನ್ನು ಮಾಡ್ತಾರೆ ಆತನಿಗೆ ಆಮೇಲೆ ಫ್ರೆಂಚ್ ಸೊಸೈಟಿಯನ್ನು ಮೂರು ಎಸ್ಟೇಟ್ಗಳಾಗಿ ಡಿವೈಡ್ ಮಾಡಿರ್ತಾರೆ ಅನ್ನೋದನ್ನು ನಾವು ನೋಡಿದ್ವಿ ಈ ರೀತಿ ಫಸ್ಟ್ ಸೆಕೆಂಡ ಮತ್ತು ಥರ್ಡ್ ಎಸ್ಟೇಟ್ ಥರ್ಡ್ ಎಸ್ಟೇಟ್ನವರೇ ಏನು ಮಾಡ್ತಾ ಇರ್ತಾರೆ ಟ್ಯಾಕ್ಸನ್ನು ತುಂಬುವಂಥ ಕೆಲಸ ಥರ್ಡ್ ಎಸ್ಟೇಟಿನ ಈ ಜನರು ಮಾಡ್ತಾ ಇರ್ತಾರೆ ಅನ್ನುವಂಥದ್ರ ಬಗ್ಗೆ ನಾವು ತಿಳಿದುಕೊಂಡ್ವಿ ಹೌದಾ ಸೊ ಇನ್ ನೆಕ್ಸ್ಟ್ ದ ಸ್ಟ್ರಗಲ್ ಟು ಸರ್ವೈವ್ ಯಾವ ರೀತಿ ಫುಡ್ ಫುಡ್ ಕ್ರಿಸೀಸ್ ಅಂದರೆ ಆಹಾರದಲ್ಲಿ ಏನಾಗುತ್ತೆ ಅವರಿಗೆ ಬಿಕ್ಕಟ್ಟು ಉಂಟಾಗುತ್ತೆ ಅನ್ನೋದರ ಬಗ್ಗೆ ನಾವು ನೋಡಿದ್ವಿ ಅಂದರೆ ಆಮೇಲೆ ಅದರ ಜೊತೆಗೆ ಅವರು ಯಾವ ರೀತಿ ಸಬ್ಸಿಸ್ಟೆನ್ಸ್ ಕ್ರಿಸೀಸ್ ಉಂಟಾಗುತ್ತೆ ಜೀವನಾಧಾರ ಬಿಕ್ಕಟ್ಟು ಉಂಟಾಗುತ್ತೆ ಅನ್ನೋದನ್ನು ಕೊಡು ನಾವು ನೋಡಿದ್ವಿ ಯಾವ ರೀತಿ ಜನ ಅದಕ್ಕೆ ಹೋರಾಡ್ತಾರೆ ಅನ್ನೋದನ್ನು ನೋಡಿದ್ವಿ ಆಮೇಲೆ ಮಧ್ಯಮ ವರ್ಗದ ಎಜುಕೇಷನ್ನ ಪಡೆದುಕೊಂಡು ಅವರು ಇಕ್ವಾಲಿಟಿ ಬೇಕು ನಮಗೆ ಫ್ರೀಡಮ್ ಬೇಕು ಅಂತ ಹೇಳಿ ಏನು ಮಾಡ್ತಾರೆ ಕ್ರಾಂತಿಯನ್ನು ಮಾಡಲಿಕ್ಕೆ ಹೇಳಿದ್ದಾರೆ ಅದರ ಬಗ್ಗೆ ಕೂಡ ನಾವು ತಿಳಿದುಕೊಂಡ್ವಿ ಹೌದಾ ಸೊ ಇಂಪಾರ್ಟೆಂಟ್ ರಿವಲ್ಯೂಷನರಿಸ್ಟ್ ಜಾನ್ ಲೋಕೆ ಇರ್ಬೋದು ರೋಸ್ಯೂ ಇರ್ಬೋದು ಮಾಂಟೆಸ್ಕ್ಯೂ ಇರ್ಬೋದು ಇವರೆಲ್ಲರ ಬಗ್ಗೆ ನಾವು ನೋಡ್ತಾ ಹೋದ್ವಿ ಅವರ ಥಾಟ್ಸ್ಗಳ ಬಗ್ಗೆ ನಾವು ಏನು ಮಾಡಿದ್ವಿ ಮೊದಲನೇ ಭಾಗದಲ್ಲಿ ತಿಳಿದುಕೊಂಡ್ವಿ ಹೌದಾ ಇನ್ನು ಪಾರ್ಟ್ ಟು ಅಂತ ಬಂದಾಗ ದ ಔಟ್ ಬ್ರೇಕ್ ಆಫ್ ದ ರೆವಲ್ಯೂಷನ್ ಕ್ರಾಂತಿಯ ಸ್ಫೋಟ ಯಾವ ರೀತಿ ಆಯಿತು ಅನ್ನೋದನ್ನು ನಾವು ನೋಡಿದ್ವಿ ಸೊ ಟ್ಯಾಕ್ಸಸ್ಸನ್ನು ಅವ್ರು ಯಾವ ರೀತಿ ಡಿಸೈಡ್ ಮಾಡ್ತಾಯಿದ್ರು ಆ ಟ್ಯಾಕ್ಸಸ್ ಸಲುವಾಗಿಯೇ ಏನಾಗುತ್ತೆ ಥರ್ಡ್ ಎಸ್ಟೇಟ್ನವ್ರಿಗೂ ಮತ್ತು ಮೊನಾರ್ಕಿಗೆ ಯಾವ ರೀತಿ ಜಗಳ ಸ್ಟಾರ್ಟ್ ಆಗುತ್ತೆ ಇದೆಲ್ಲದರ ಬಗ್ಗೆ ನಾವು ನೋಡಿದ್ವಿ ಅದ್ರ ಜ್ ಅದರಿಂದಾಗಿನೇ ಅವ್ರು ಏನು ಮಾಡ್ತಾರೆ ನ್ಯಾಷನಲ್ ಅಸೆಂಬ್ಲಿ ಅನ್ನೋದನ್ನು ಹುಟ್ಟು ಹಾಕ್ತಾರೆ ಅದರ ಬಗ್ಗೆ ಕೂಡ ನಾವು ತಿಳಿದುಕೊಂಡ್ವಿ ಹೌದಾ ನೆಕ್ಸ್ಟ್ ಫ್ರಾನ್ಸ್ ಬಿಕಮ್ಸ್ ಅ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಟಿ ಫ್ರಾನ್ಸ್ ಯಾವ ರೀತಿ ಸಂವಿಧಾನಿಕ ರಾಜಪ್ರಭುತ್ವ ಆಗುತ್ತೆ ಅಂದರೆ ಏನು ಮಾಡ್ತಾರೆ ತಮಗೆ ತಾವೇ ಒಂದು ನ್ಯಾಷನಲ್ ಅಸೆಂಬ್ಲಿಯವರೆಲ್ಲ ಸೇರಿ ಒಂದು ಸಂವಿಧಾನವನ್ನು ರಚಿಸ್ಕೊಳ್ತಾರೆ ಅದರ ಬಗ್ಗೆ ಕೂಡ ನಾವೇನು ಮಾಡಿದ್ವಿ ಸೆಕೆಂಡ್ ಪಾರ್ಟಲ್ಲಿ ನಾವು ನೋಡಿದ್ವಿ ಹೌದಾ ಸೊ ಯಾವ ರೀತಿ ರೈಟ್ಸನ್ನು ಅವರಿಗೆ ಕೊಡಲಾಗುತ್ತೆ ರೈಟ್ ಟು ಲೈಫ್ ಆಮೇಲೆ ವಾಕ್ ಸ್ವಾತಂತ್ರ್ಯ ಅಭಿವ್ಯಕ್ತಿ ಮಾಡುವ ಸ್ವಾತಂತ್ರ್ಯ ಇರ್ಬೋದು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನುವಂಥ ಒಂದು ಹಕ್ಕಿರ್ಬೋದು ಈ ರೀತಿಯಾದಂಥ ಸ್ವಾತಂತ್ರ್ಯವನ್ನು ಅವರು ಕೊಡ್ತಾರೆ ಇನ್ನು ರಾಜನ ಸಾರಿ ನ್ಯಾಷನಲ್ ಅಸೆಂಬ್ಲಿಗೆ ಆಯ್ಕೆ ಮಾಡಬೇಕಾದ್ರೆ ಯಾವ ರೀತಿ ಅವರು ಆಯ್ಕೆಯನ್ನು ಮಾಡ್ತಿದ್ರು ಅವ್ರಿಗೆ ವೋಟಿಂಗ್ ಸಿಸ್ಟಮ್ ಮತದಾನ ಮಾಡುವಂತಹ ಹಕ್ಕು ಯಾವ ರೀತಿ ಇತ್ತು ಅನ್ನೋದನ್ನು ನಾವು ನೋಡಿದ್ವಿ ಮತ್ತು ಪವರ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿತ್ತು ಅನ್ನೋದನ್ನು ಕೂಡ ನಾವು ಲಾಸ್ಟ್ ಪಾರ್ಟಲ್ಲಿ ತಿಳಿದುಕೊಂಡ್ವಿ ಹೌದಾ ಇನ್ ನೆಕ್ಸ್ಟ್ ಥರ್ಡ್ ಅಂತ ಬಂದಾಗ ಫ್ರಾನ್ಸ್ ಎಬಾಲಿಷಸ್ ಮೊನಾರ್ಕಿ ಆ್ಯಂಡ್ ಬಿಕಮ್ಸ್ ಅ ರಿಪಬ್ಲಿಕ್ ಫ್ರಾನ್ಸ್ ಯಾವ ರೀತಿ ರಾಜಪ್ರಭುತ್ವವನ್ನು ರದ್ದುಗೊಳಿಸಿ ಗಣರಾಜ್ಯವಾಯಿತು ಅನ್ನೋದನ್ನು ನಾವಿಲ್ಲಿ ನೋಡಿದ್ವಿ ಲೂಯಿಸ್ ಸಿಕ್ಸ್ಟೀನಿಗೆ ಏನು ಮಾಡ್ತಾರೆ ಗಿಲೆಟಿಂಡ್ ಅಂತಂದರೆ ಅವನ್ನೇನು ಮಾಡ್ತಾರೆ ಕುತ್ತಿಗೆಯನ್ನು ಕತ್ತರಿಸೋದು ಅಂತ ಹೇಳ್ತಾರಲ್ಲ ಬಿ ಹೆಡ್ಡೆಡ್ ಮಾಡೋದು ಅಂತ ಹೇಳ್ತೀವಿ ನಾವು ಸೊ ಆ ರೀತಿ ಯಾವ ರೀತಿ ಮಾಡಿದ್ರು ಅನ್ನೋದನ್ನು ನಾವು ನೋಡಿದ್ವಿ ಇನ್ನು ಸೆವೆಂಟೀನ್ ನೈಂಟಿ ಟೂ ಅಲ್ಲಿ ನ್ಯಾಷ್ನಲ್ ಅಸೆಂಬ್ಲಿ ಏನು ಮಾಡುತ್ತೆ ವಾರನ್ನು ಡಿಕ್ಲೇರ್ ಮಾಡುತ್ತೆ ಅಗೇನೆಸ್ಟ್ ಫ್ರೀ ರಷ್ಯಾ ಆ್ಯಂಡ್ ಆಸ್ಟ್ರಿಯಾದವಿರುತ್ತೆ ಯಾವ ಕಾರಣಕ್ಕೆ ಅನ್ನೋದನ್ನು ನೋಡಿ ಕೂಡ ನಾವು ನೋಡಿದ್ವಿ ರಾಷ್ಟ್ರಗೀತೆ ಬಗ್ಗೆ ನಾವು ತಿಳಿದುಕೊಂಡ್ವಿ ಕ್ರಾಂತಿಕಾರಿ ಯುದ್ಧದ ಬಗ್ಗೆ ನಾವು ತಿಳಿದುಕೊಂಡ್ವಿ ಆಮೇಲೆ ಮ್ಯಾಕ್ಸ್ ಮಿಲಿಯನ್ ರೊಬೆಸ್ಪೆರ್ರೆ ಈತನ ಬಗ್ಗೆ ಇವರು ಜಾಕೋಬಿಯನ್ ಗೌರ್ಮೆಂಟನ್ನು ಸ್ಥಾಪನೆ ಮಾಡ್ತಾರೆ ಈತನ ಒಬ್ಬ ಲೀಡರ್ಶಿಪ್ನಲ್ಲಿ ಸೊ ಅದು ಯಾವ ರೀತಿ ಇತ್ತು ಗೌರ್ಮೆಂಟ ಬರ್ಬರ್ತಾ ಏನಾಯಿತು ಆಮೇಲೆ ಲಾಸ್ಟ್ಗೆ ಇವ್ನಿಗೇನು ಮಾಡ್ತಾರೆ ಬಿ ಹೆಡ್ಡೆಡ್ ಮಾಡ್ತಾರೆ ಅಥವಾ ಏನು ಮಾಡ್ತಾರೆ ಅಂತ ಕುತ್ತಿಗೆಯನ್ನು ಕತ್ತರಿಸ್ತಾರೆ ಅಂತ ಹೇಳಿದೆ ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ನಿಮ್ಗೆ ಹೇಳಿದೆ ಬ್ಲೇಡಿಂದ ಓಕೆ ಸೊ ಅದ್ರ ಬಗ್ಗೆ ನಾವು ನೋಡಿದ್ವಿ ಹೌದಾ ಇನ್ನು ನೆಕ್ಸ್ಟ್ ದ ರೈನ್ ಆಫ್ ಟೆರರ್ ಅಂತಂದರೆ ಈ ರಾಬ್ಸ್ ಯಾರು ಮ್ಯಾಕ್ಸ್ ಮಿಲಿಯನ್ ರೊಬೆಸ್ಪಿರೇ ಏನಿದಾನಲ್ಲ ಈ ಥರ ಆಡಳಿತವನ್ನು ಏನಂತ ಹೇಳ್ತಾರೆ ದ ರೈನ್ ಭಯೋತ್ಪಾದನೆ ಆಳ್ವಿಕೆ ಅಂತ ಹೇಳ್ತಾರೆ ಯಾವ ಕಾರಣಕ್ಕೆ ಅನ್ನೋದನ್ನು ಕೂಡ ನಾವು ನೋಡಿದ್ವಿ ಹೌದಾ ಇನ್ನು ನೆಕ್ಸ್ಟ್ ಡಿಕ್ಟೇಟರ್ ರೂಲ್ ಬರುತ್ತೆ ಯಾರು ನೆಪೋಲಿಯನ್ ಬೊನಾಪಟೆ ಹೌದಾ ಈತ ಬಂದ ಅನ್ನೋದನ್ನು ಮಾತ್ರ ನಾವು ನೋಡಿದ್ವಿ ಸೊ ಇನ್ನು ನೆಕ್ಸ್ಟ್ ಕಂಟಿನ್ಯೂಯೇಷನ್ನ ನಾವು ಈ ಭಾಗದಲ್ಲಿ ನೋಡ್ತಾ ಹೋಗೋಣ ವೆಲ್ ಸೊ ಈ ಒಂದು ಭಾಗದಲ್ಲಿ ನಾವು ಯಾವುದರ ಬಗ್ಗೆ ಕಲಿತೀವಿ ಅಂತ ನೋಡೋದಾದರೆ ಡಿಡ್ ವುಮೆನ್ ಹ್ಯಾವ್ ಅ ರೆವಲ್ಯೂಷನ್ ಮಹಿಳೆಯರಿಗೆ ಕ್ರಾಂತಿ ಇದೆಯೇ ಅಂದರೆ ಮಹಿಳೆಯರು ಕ್ರಾಂತಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಾ ಇಲ್ವಾ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಸೊ ವೆಲ್ ಗೈಝ್ ಯಾವಾಗ ಈ ಒಂದು ಕ್ರಾಂತಿಕಾರಿ ಆ ಘಟನೆಗಳು ನಡೀತಾ ಬಂದ್ವಲ್ಲ ಅದರ ಸ್ಟಾರ್ಟಿಂಗಿಂದನೇ ಏನು ಮಾಡಿದರು ಇವನ್ ವುಮೆನ್ ಕೂಡ ದೇ ಸ್ಟಾರ್ಟೆಡ್ ಪಾರ್ಟಿಸಿಪೇಟಿಂಗ್ ಓಕೆ ಸೊ ಅವರು ಕೂಡ ಏನು ಮಾಡಿದರು ಈ ಎಲ್ಲ ಕ್ರಾಂತಿಕಾರಿ ಇವೆಂಟ್ಸ್ಗಳಲ್ಲಿ ಭಾಗವಹಿಸಲಿಕ್ಕೆ ಶುರು ಮಾಡಿದರು ಅನ್ನುವಂಥದ್ದು ಸೊ ಯಾಕೆ ಅವರು ಭಾಗವಹಿಸಿದರು ಅಂತಂದರೆ ಅವರಿಗೆ ಏನು ಒಂದು ನಂಬಿಕೆ ಈ ರೆವಲ್ಯೂಷನರಿ ಗೌರ್ಮೆಂಟ್ ಏನು ಮಾಡುತ್ತೆ ನಮಗೂ ಕೂಡ ನಮಗೆ ಬೇದ ಅಥವಾ ನಮ್ಮ ಜೀವನದ ಒಂದು ಶೈಲಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ಇವರು ಕೆಲವೊಂದು ಲಾಸನ್ನು ತೆಗೆದುಕೊಂಡು ಬರ್ತಾರೆ ಮತ್ತು ನಮಗೂ ಹೆಲ್ಪ್ ಆಗುತ್ತೆ ಹೇಳಿ ಅವರು ಥಿಂಕ್ ಮಾಡಿರ್ತಾರೆ ಓಕೆ ಸೊ ಯಾಕಂದರೆ ಇವರ ಒಂದು ಕಾಲದಲ್ಲಿ ಸಾಕಷ್ಟು ಜನ ಏನು ಮಾಡ್ತಾ ಇರ್ತಾರೆ ಅಂತಂದರೆ ಉಮೆನ್ ಫ ಸ್ಪೆಷಲಿ ಥರ್ಡ್ ಎಸ್ಟೇಟ್ನಲ್ಲಿ ಏನು ಬರ್ತಾರಲ್ಲ ಉಮೆನ್ ಅವರೆಲ್ಲ ಎಲ್ಲಿ ವರ್ಕ್ ಮಾಡ್ತಿರ್ತಾರೆ ಅಂತಂದರೆ ಈ ಲಾಂಡ್ರೀಸ್ ಇರ್ಬೋದು ಸೀಮ್ ಸ್ಟ್ರೆಸ್ಸಸ್ ಅಂತ ಬರ್ತವೆ ಓಕೆ ಸೊ ಆಮೇಲೆ ಫ್ಲವರ್ಸನ್ನು ಮಾರಾಟ ಮಾಡೋದಿರ್ಬೋದು ಹಣ್ಣುಗಳನ್ನು ಮಾರಾಟ ಮಾಡೋದಿರ್ಬೋದು ಬಟ್ಟೆ ನೇಯ್ಗೆ ಅಂತ ಹೇಳ್ತೀವಲ್ಲ ಲಾಂಡ್ರೀಸ್ ಇಸ್ತ್ರಿ ಮಾಡೋದು ಅಂತ ಹೇಳ್ತಾರಲ್ಲ ಆ ರೀತಿಯಾದಂತಹ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ವೆಜಿಟೇಬಲ್ಸನ್ನು ಕಾಯಿಪಲ್ಯ ಮಾರೋದು ಅಂತ ಹೇಳ್ತೀವಲ್ಲ ಸೊ ಅವುಗಳನ್ನು ಮಾರಾಟ ಮಾಡ್ತಾ ಇರ್ತಾರೆ ಮಾರೆಟ್ ಮಾರ್ಕೆಟ್ನಲ್ಲಿ ಆಮೇಲೆ ಡೊಮೆಸ್ಟಿಕ್ ಸರ್ವೆಂಟ್ಸ್ ಆಗಿ ಅಂದರೆ ಬೇರೆಯವರ ಮನೆಗಳಲ್ಲಿ ಅವ್ರು ಏನು ಮಾಡ್ತಿರ್ತಾರೆ ಸರ್ವೆಂಟ್ಸ್ ಆಗಿ ಏನು ಮಾಡ್ತಿರ್ತಾರೆ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಯಾರ ಥರ್ಡ್ ಎಸ್ಟೇಟ್ ಉಮೆನ್ನ ಓಕೆ ಇನ್ನು ಎಜುಕೇಷನ್ ಅಂತ ಬಂದರೆ ಓನ್ಲಿ ದ ಡಾಟರ್ಸ್ ಆಫ್ ದ ನೋಬೆಲ್ಸ್ ಕ್ಯಾನ್ ಸ್ಟಡಿ ಇನ್ ದ ಕಾನ್ವೆಂಟ್ ಯಾರು ಈ ನೋಬೆಲ್ ಪೀಪಲ್ ಇರ್ತಾರಲ್ಲ ಅಂದರೆ ಫಸ್ಟ್ ಎಸ್ಟೇಟ್ ಇನ್ ಪೀಪಲ್ ಮತ್ತು ಸೆಕೆಂಡ್ ಎಸ್ಟೇಟ್ ಇನ್ ಪೀಪಲ್ ಇವರ ಮಕ್ಕಳು ಮಾತ್ರ ಏನು ಮಾಡ್ಬೋದು ಸ್ಟಡಿ ಮಾಡ್ಬೋದು ಕಾನ್ವೆಂಟಲ್ಲಿ ಆ ರೀತಿಯಾದಂಥ ಒಂದು ಸ್ಪ ಇದನ್ನ ಇರುತ್ತೆ ಬಟ್ ಆಫ್ಟರ್ ಅವರು ಸ್ಟಡಿ ಮಾಡಾದ್ಮೇಲೆ ಜಾಬ್ ಮಾಡ್ತಾರೆ ಅಂತಂದರೆ ನೋ ದೇ ಆರ್ ಆಲ್ಸೋ ನಾಟ್ ಅಲೌಡ್ ಟು ಡೂ ದ ಜಾಬ್ ಅವ್ರಿಗೂ ಏನು ಮಾಡಲ್ಲ ಈ ಒಂದು ಜಾಬನ್ನು ಮಾಡಲಿಕ್ಕೆ ಅಲೋ ಮಾಡ್ತಾ ಇರೋದಿಲ್ಲ ಓಕೆ ಸೊ ಏನು ಮಾಡಬೇಕು ಶಾಲೆ ಕಲಿತ ಆದಮೇಲೂ ಕೂಡ ಆಮೇಲೆ ಅವರಿಗೆ ಮದುವೆ ಮಾಡಿ ಕೊಡ್ತಾ ಇರ್ತಾರೆ ಓಕೆ ಸೊ ಫ್ಯಾಮಿಲಿ ಏನು ಮಾಡ್ತಿದ್ರು ಅರ್ಲಿ ಏಜ್ ಒಳಗೆ ಅವ್ರಿಗೆ ಮ್ಯಾರೆ ಮ್ಯಾರೇಜನ್ನು ಅರೇಂಜ್ ಮಾಡಿ ಮದುವೆ ಮಾಡಿಸ್ಲಾಗ್ತಿತ್ತು ಓಕೆ ಯಾಕಂದರೆ ಅವರ ಪ್ರಕಾರ ಏನು ಒಮ್ಮೆನೇ ಕೆಲಸ ಏನಿರಬೇಕು ಬರೀ ಫ್ಯಾಮಿಲಿಯನ್ನು ನೋಡ್ಕೊಳ್ಳೋದು ಆಮೇಲೆ ಕುಕ್ ಮಾಡೋದು ಅಂದರೆ ಅಡುಗೆ ಮಾಡೋದು ನೀರು ತಗೊಂಡು ಬರೋದು ಆಮೇಲೆ ಇವರು ಬ್ರೆಡ್ ಹ್ಞೂ ಬೇಕ್ರಿಗೆ ಹೋಗಿ ಬ್ರೆಡ್ಡನ್ನು ತೆಗೆದುಕೊಂಡು ಬರಲಿಕ್ಕೆ ವುಮೆನ್ಸ್ ಏನು ಮಾಡಬೇಕು ಕ್ಯೂ ಒಳಗೆ ನಿಂದಿರಬೇಕಾ ಇದೆಲ್ಲ ಏನಾಗಿತ್ತು ಅವ್ರ ಕೆಲಸ ಓಕೆ ಮಕ್ಕಳನ್ನು ನೋಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಅಲ್ವಾ ಸೊ ಇದೆಲ್ಲ ಏನಾಗಿತ್ತು ಅವ್ರ ಕೆಲಸ ಆಗಿತ್ತು ಅದೇ ಏನಾದರೂ ಅರ್ನಿಂಗ್ ಮಾಡೋದಿದ್ರೆ ಅದು ಯಾರ ಕೆಲಸ ಮೆನ್ ಕೆಲಸ ಅಂತ ಏನು ಮಾಡ್ತಾಯಿದ್ರು ಟ್ರೀಟ್ ಮಾಡ್ತಾಯಿದ್ರು ಅನ್ನುವಂಥದ್ದು ಓಕೆ ಸೊ ಹೀಗಾಗಿ ವುಮೆನ್ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನೋಡೋದಾದರೆ ದೆ ಸ್ಟಾರ್ಟೆಡ್ ದೇ ಆರ್ ಓನ್ ಪೊಲಿಟಿಕಲ್ ಗ್ರೋ ಕ್ಲಬ್ಸ್ ಆ್ಯಂಡ್ ನ್ಯೂಸ್ ಪೇಪರ್ಸ್ ಓಕೆ ಸೊ ಅವ್ರೇನು ಮಾಡಿದರು ತಮ್ಮ ಸ್ವಂತ ರಾಜಕೀಯ ಗುಂಪುಗಳನ್ನು ಶುರು ಮಾಡಿಕೊಂಡ್ರು ಮತ್ತು ದಿನಪತ್ರಿಕೆಗಳನ್ನು ಕೂಡ ಅವರು ಸ್ವಂತವಾಗಿ ನಡೆಸಲಿಕ್ಕೆ ಸ್ಟಾರ್ಟ್ ಮಾಡಿದರು ಅನ್ನುವಂಥದ್ದು ಸೊ ಎಷ್ಟು ಅಂತಂದರೆ ಸುಮಾರು ಒಂದೊಂದು ಕ್ಲಬ್ಬಲ್ಲಿ ಅರವತ್ತರವತ್ತು ಜನ ಇರ್ತಾ ಇದ್ರು ಅವರು ಓಕೆನಾ ಸೊ ಅರವತ್ತರವತ್ತು ಜನರು ಒಂದೊಂದು ಕ್ಲಬ್ ಸಾಕಷ್ಟು ಫ್ರೆಂಚ್ ಒಳಗೆ ಇಡೀ ಫ್ರಾನ್ಸ್ ಒಳಗೆ ಸಾರಿ ನಾಟ್ ಫ್ರೆಂಚ್ ಫ್ರಾನ್ಸ್ ಒಳಗೆ ಏನಾಗುತ್ತೆ ಸಾಕಷ್ಟು ಕಡೆ ಈ ರೀತಿಯಾದಂಥ ಗುಂಪುಗಳೇನಾಗ್ತವೆ ರಚನೆ ಆಗ್ತವೆ ಅನ್ನುವಂಥದ್ದು ನೆಕ್ಸ್ಟ್ ಅದರೊಳಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತಂದರೆ ದ ಸೊಸೈಟಿ ಆಫ್ ರೆವಲ್ಯೂಷನರಿ ಆ್ಯಂಡ್ ರಿಪಬ್ಲಿಕನ್ ಅಂತ ಹೇಳಿ ಬರುತ್ತೆ ಓಕೆ ಕ್ರಾಂತಿಕಾರಿ ಮತ್ತು ಗಣರಾಜ್ಯದ ಸಮಾಜ ಹೇಳಿ ಮಾಡ್ಕೊಳ್ತಾರೆ ಇದೇನಾ ಅವ್ರು ಮಾಡಿದಂಥ ಒಂದು ಭಾಳ ಫೇಮಸ್ ಇರುವಂತಹ ಒಂದು ಅವರ ಒಂದು ಗ್ರೂಪ್ ಆಗಿತ್ತು ಅಥವಾ ಕ್ಲಬ್ ಆಗಿತ್ತು ಅಂತ ಹೇಳಿ ನಾವು ಹೇಳ್ಬೋದು ಓಕೆ ನೆಕ್ಸ್ಟ್ ಅವರು ಡಿಮ್ಯಾಂಡ್ ಈ ಥರ ಎಲ್ಲ ಮಾಡ್ಕೊಂಡು ಅವ್ರು ಏನನ್ನು ಡಿಮ್ಯಾಂಡ್ ಮಾಡ್ತಾ ಮಾಡ್ತಾಯಿದ್ರು ಅಂತ ನಾವು ನೋಡೋದಾದರೆ ದೇ ಡಿಮ್ಯಾಂಡೆಡ್ ಅವರ ಮುಖ್ಯ ಬೇಡಿಕೆ ಏನಾಗಿತ್ತು ಅಂತ ನಾವು ನೋಡಿದರೆ ಉಮೆನ್ ಹ್ಯಾವ್ ಟು ಎಂಜಾಯ್ ದ ಸೇಮ್ ಪೊಲಿಟಿಕಲ್ ರೈಟ್ಸ್ ಆ್ಯಸ್ ಮೆನ್ ಅಂತಂದರೆ ಮಹಿಳೆಯರಿಗೂ ಕೂಡ ಯಾವ ಈಗ ಈ ಒಂದು ಪುರುಷರು ಯಾವ ರೀತಿಯಾದಂತಹ ರಾಜಕೀಯ ಹಕ್ಕುಗಳನ್ನು ಹೊಂದಿದ್ದಾರೆ ಆ ರೀತಿ ರಾಜ ಪೊಲಿಟಿಕಲ್ ರೈಟ್ಸ್ ಅಂದರೆ ರಾಜಕೀಯ ಹಕ್ಕುಗಳು ಸೊ ರಾಜಕೀಯ ಹಕ್ಕುಗಳು ಯಾವ ರೀತಿ ಪುರುಷರಿಗಿದೆ ಅದೇ ರೀತಿ ರಾಜಕೀಯ ಹಕ್ಕುಗಳನ್ನು ಏನು ಮಾಡಬೇಕು ಮಹಿಳೆಯರಿಗೂ ಕೊಡಬೇಕು ಅನ್ನುವಂಥದ್ದು ಯಾಕೆ ಈ ರೀತಿ ಬೇಡಿಕೆಯನ್ನು ಇಟ್ಟರು ಅಂತಂದರೆ ದೇ ಆರ್ ಡಿಸಪಾಯಿಂಟೆಡ್ ವಿತ್ ದಟ್ ಸಾರಿ ದೇ ಆರ್ ಡಿಸಪಾಯಿಂಟೆಡ್ ವಿತ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಸೆವೆಂಟೀನ್ ನೈಂಟಿ ಒನ್ ಹದಿನೇಳುನೂರ ತೊಂಬತ್ತೊಂದರಲ್ಲಿ ಬರುವಂಥ ಕಾನ್ಸ್ಟಿಟ್ಯೂಷನಿಂದ ಅವರು ಏನು ಮಾಡಿರ್ತಾರೆ ಡಿಸಪಾಯಿಂಟ್ ಆಗಿರ್ತಾರೆ ಯಾಕಂತಂದರೆ ನಾನು ನಿಮ್ಗೆ ಹೇಳಿದೆ ಹೌದಾ ಸೊ ಇವರು ಓಟ್ ಮಾಡುವಂಥ ಸಿಸ್ಟಮ್ ಯಾವ ರೀತಿ ಇತ್ತು ಅನ್ನೋದನ್ನು ಲಾಸ್ಟ್ ಪಾರ್ಟಲ್ಲಿ ನಾವು ಕಲಿತಾ ಬಂದಿದ್ವಿ ಅದರಲ್ಲಿ ಉಮೇನನ್ನು ಅವರು ಏನಂತ ಮಾಡಿದರು ಪ್ಯಾಸಿವ್ ಸಿಟಿಜನ್ಸ್ ಅಂತ ಮಾಡಿದರು ಸೊ ಪ್ಯಾಸಿವ್ ಸಿಟಿಜನ್ಸ್ ಅಂತಂದರೆ ಏನು ಇವರಿಗೆ ಓಟ್ ಮಾಡುವಂತಹ ಅಥವಾ ಮತದಾನ ಮಾಡುವಂತಹ ಹಕ್ಕನ್ನು ಏನು ಮಾಡಲಿಲ್ಲ ಕೊಡಲಾಗಿರಲಿಲ್ಲ ಅನ್ನುವಂಥದ್ದು ಹೌದಾ ಸೊ ಈ ಒಂದು ಕಾರಣದಿಂದ ಅದಕ್ಕೇನಾಗಿರತ್ತೆ ಅವರು ಡಿಸಪಾಯಿಂಟ್ ಆಗಿರ್ತಾರೆ ಸೊ ಏನು ಮಾಡ್ತಾರೆ ಈ ರಾಜಕೀಯ ಹಕ್ಕುಗಳನ್ನು ಕೇಳ್ತಾರೆ ಏನು ರಾಜಕೀಯ ಹಕ್ಕುಗಳು ಅಂತಂದರೆ ನಾವು ನೋಡ್ತಾ ಹೋಗೋಣ ಸೊ ಫಸ್ಟ್ ರೈಟ್ ಟು ವೋಟ್ ಮತದಾನದ ಹಕ್ಕನ್ನು ಮಹಿಳೆಯರಿಗೆ ಕೊಡಬೇಕು ಅನ್ನುವಂಥದ್ದು ನೆಕ್ಸ್ಟ್ ನ್ಯಾಷನಲ್ ಅಸೆಂಬ್ಲಿಗೆ ಎಲೆಕ್ಟ್ ಆಗುವಂತಹ ಒಂದು ಹಕ್ಕು ಓಕೆ ಮತ್ತು ಯಾವುದೇ ಪೊಲಿಟಿಕಲ್ ಆಫೀಸನ್ನು ಹೋಲ್ಡ್ ಮಾಡುವಂಥದ್ದು ಅಥವಾ ಅಲ್ಲಿ ಪೊಲಿಟಿಕಲ್ ಆಫೀಸ್ಗಳಲ್ಲಿ ರಾಜಕೀಯ ಆಫೀಸ್ಗಳಲ್ಲಿ ಏನು ಮಾಡುವಂಥದ್ದು ಕೆಲಸ ಮಾಡುವಂತಹ ಹಕ್ಕನ್ನು ಇವರು ಏನು ಮಾಡ್ತಾರೆ ಕೇಳ್ತಾರೆ ಅನ್ನುವಂಥದ್ದು ಓಕೆ ಇನ್ನೆಕ್ಸ್ಟ್ ಯಾಕೆ ಆಮೇಲೆ ಎಲ್ಲ ರೀತಿ ಎಲ್ಲ ಟೈಮಲ್ಲೂ ಒಂದೇ ರೀತಿಯಾದಂತಹ ಒಂದು ಘಟನೆಗಳು ನಡೆದ್ವಾ ಅಂತಂದರೆ ಇಲ್ಲ ಕೆಲವೊಂದು ಟೈಮಲ್ಲಿ ಏನಾಗಿತ್ತು ಮಹಿಳೆಯರಿಗೆ ಸಾಕಷ್ಟು ಫ್ರೀಡಮನ್ನು ಕೊಡ್ತಾ ಇದ್ರು ಇನ್ನೂ ಕೆಲವೊಂದು ಗೌರ್ಮೆಂಟ್ ಯಾವಾಗ ಚೇಂಜ್ ಆಗುತ್ತೆ ಅಂತಾರಲ್ಲ ಆ ರೀತಿ ಆದಾಗ ಏನಾಗ್ತಿತ್ತು ಇವರಿಗೆ ಕೆಲವೊಂದು ಟೈಮಲ್ಲಿ ಫ್ರೀಡಮ್ ಸಿಗಲಿಲ್ಲ ಸೊ ಈ ಒಂದು ಕಾರಣದಿಂದಾಗಿ ಸುಮಾರು ಎರಡುನೂರು ವರ್ಷಗಳವರೆಗೆ ಅಂತಂದರೆ ಹತ್ತೊಂಬತ್ತು ಇಪ್ಪತ್ತನೇ ಸೆಂಚುರಿವರೆಗೂ ಕೂಡ ಇಲ್ಲಿರುವಂತಹ ಮಹಿಳೆಯರೇನು ಮಾಡ್ತಾರೆ ತಮ್ಮ ಹಕ್ಕುಗಳಿಗೆ ಹೋರಾಟವನ್ನು ಮಾಡ್ತಾರೆ ಸೊ ಯಾವ ರೀತಿ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋದಾದರೆ ಇನ್ ದ ಅರ್ಲಿ ಇಯರ್ಸ್ ಆಫ್ ರೆವಲ್ಯೂಷನರಿ ಗೌರ್ಮೆಂಟ್ ಈ ಒಂದು ಕ್ರಾಂತಿಕಾರಿ ಗೌರ್ಮೆಂಟ್ ಏನು ಬಂತಲ್ಲ ಕ್ರಾಂತಿಕಾರಿ ಸರ್ಕಾರ ಅಂತ ಹೇಳಿ ನಾನು ನಿಮ್ಗೆ ಏನು ಹೇಳಿದ್ನಲ್ಲ ಸೊ ಆ ಒಂದು ಗೌರ್ಮೆಂಟ್ ಹುಟ್ಟುಕೊಂಡ ಅರ್ಲಿ ಇಯರ್ಸಲ್ಲಿ ಅವ್ರು ಏನು ಮಾಡ್ತಾರೆ ಸಾಕಷ್ಟು ಲಾಸನ್ನು ಈ ಒಂದು ಮಹಿಳೆಯರ ಜೀವನ ಶೈಲಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ಸಾಕಷ್ಟು ಲಾಸನ್ನು ಅವ್ರು ತೆಗೆದುಕೊಂಡು ಬರ್ತಾರೆ ಫಾರ್ ಎಕ್ಸಾಂಪಲ್ ಸ್ಕೂಲಿಂಗ್ ಫಾರ್ ಗರ್ಲ್ಸ್ ಆ್ಯಸ್ ಕಂಪಲ್ಸರಿ ಅಂದರೆ ಹೆಣ್ಣು ಮಕ್ಕಳಿಗೆ ಶಾಲೆಗೆ ಕಳಿಸುವಂಥದ್ದೇನು ಕಂಪಲ್ಸರಿ ಯಾವುದೇ ಒಬ್ಬ ಫಾದರ್ ಕೂಡ ಅವರಿಗೆ ಅಥವಾ ಅವರ ತಂದೆ ಏನು ಮಾಡೋಂಗಿಲ್ಲ ಅವರಿಗೆ ನೀವು ಮ್ಯಾರೇಜ್ ಮಾಡಿಕೊಡ್ರಿ ಅಂಥೇಳಿ ಫೋರ್ಸ್ ಮಾಡೋಂಗಿಲ್ಲ ಓಕೆ ಸೊ ಅವರ ಇಂದಾನೆ ಏನು ಮಾಡಬೇಕು ಮ್ಯಾರೇಜ್ ನಡೀಬೇಕು ಅನ್ನುವಂಥದ್ದು ನೆಕ್ಸ್ಟ್ ರಿವ್ ಡಿವೋರ್ಸ್ ಏನಿರುತ್ತೆ ಅದನ್ನು ಲೀಗಲ್ ಮಾಡ್ತಾರೆ ಓಕೆ ಅಂದರೆ ಮೆನ್ ಅಪ್ಲೈ ಮಾಡಿದರೂ ಕೂಡ ಮ ಪುರುಷರು ಅಪ್ಲೈ ಮಾಡಿದರೂ ಡಿವೋರ್ಸ್ ಕೊಡಬೇಕು ಮತ್ತು ಮಹಿಳೆಯರು ಕೂಡ ಏನು ಮಾಡ್ಬೋದು ಡಿವೋರ್ಸ್ಗೆ ಅಪ್ಲೈ ಮಾಡ್ಬೋದು ಅನ್ನುವಂಥದ್ದು ನೆಕ್ಸ್ಟ್ ಉಮೆನ್ ಏನು ಮಾಡ್ಬೋದು ದೇ ಕ್ಯಾನ್ ಗೆಟ್ ಟ್ರೈನ್ಡ್ ಫಾರ್ ಜಾಬ್ಸ್ ಅಂದರೆ ಜಾಬಿಗೆ ಅವ್ರು ಏನು ಮಾಡ್ಬೋದು ಜಾಬ್ ಮಾಡಲಿಕ್ಕೆ ಕೆಲಸವನ್ನು ಮಾಡಲಿಕ್ಕೆ ಅವರು ಟ್ರೈನಿಂಗ್ ತಗೊಳ್ಬಹುದು ಅನ್ನುವಂಥದ್ದು ಓಕೆ ಇನ್ ನೆಕ್ಸ್ಟ್ ದೇ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದಿ ಪಾಲಿಟಿಕ್ಸ್ ಅವ್ರು ಏನು ಮಾಡ್ಬೋದು ಪಾಲಿಟಿಕ್ಸ್ ಒಳಗಡೆ ಪಾರ್ಟಿಸಿಪೇಟ್ ಮಾಡ್ಬೋದು ಆ್ಯಂಡ್ ಇನ್ನು ಇನ್ನೊಂದೇನಂದರೆ ಅವ್ರ ಆರ್ಟಿಸ್ಟ್ ಆಗ್ಬೋದು ಓಕೆ ಆಮೇಲೆ ಬಿಸ್ನೆಸ್ಸನ್ನು ಕೂಡ ಅವ್ರು ಏನು ಮಾಡ್ಬೋದು ರನ್ ಮಾಡ್ಬೋದು ಈ ರೀತಿ ಎಲ್ಲ ಹಕ್ಕುಗಳನ್ನು ಏನು ಮಾಡುತ್ತೆ ರೆವಲ್ಯೂಷ್ನರಿ ಗೌರ್ಮೆಂಟ ಕೊಡುತ್ತೆ ಯಾವಾಗ ಇನ್ ದ ಅರ್ಲಿ ಇಯರ್ಸ್ ಬಟ್ ನೆಕ್ಸ್ಟ್ ಏನಾಗುತ್ತೆ ಅಂತ ನಾವು ನೋಡೋದಾದರೆ ನಾನು ನಿಮ್ಗೆ ಹೇಳಿದೆ ಈ ಸ್ಟ್ರಗಲ್ ಏನಾಗಲ್ಲ ಮುಗಿಯಲ್ಲ ಅದು ಕಂಟಿನ್ಯೂ ಆಗ್ತಾನೆ ಬರುತ್ತೆ ಯಾಕಂದರೆ ಡ್ಯೂರಿಂಗ್ ದ ಮತ್ತೆ ಏನಾಯಿತು ಅದರ ನೆಕ್ಸ್ಟ್ ಈ ಒಂದು ಬೇರೆ ಗೌರ್ಮೆಂಟ್ ಬರುತ್ತೆ ಹೌದಾ ಯಾವುದು ಜಕೋಬಿಯನ್ ಗೌರ್ಮೆಂಟ್ ಬರುತ್ತೆ ಹೌದಾ ಸೊ ಜಕೋಬಿಯನ್ ಗೌರ್ಮೆಂಟಲ್ಲಿ ಏನಾಗುತ್ತೆ ಈ ಮ್ಯಾಕ್ಸಿಮಲ್ಲಿ ಏನೇನು ರೂಲ್ ಮಾಡ್ತಾನಲ್ಲ ಸೊ ಆತ ಏನು ಮಾಡ್ತಾನೆ ಆತನ ಒಂದು ಆಡಳಿತವನ್ನು ಏನಂತ ಹೇಳ್ತೀವಿ ನಾವು ಭಯೋತ್ಪಾದನೆ ಆಳ್ವಿಕೆ ಅಂತ ಹೇಳ್ತಾರೆ ಅನ್ನೋದನ್ನು ನಾವು ನೋಡಿದ್ವಿ ಹೌದಾ ಸೊ ಆತ ಏನು ಮಾಡ್ತಾನೆ ಅಂತಂದರೆ ವುಮೆನ್ಸ್ ಏನೇನು ಕ್ಲಬ್ ಇರ್ತವಲ್ಲ ಆ ಎಲ್ಲ ಕ್ಲಬ್ಬನ್ನು ಕ್ಲೋಸ್ ಮಾಡಿಸ್ತಾನೆ ಓಕೆ ಫಸ್ಟ್ ಥಿಂಗ್ ಇನ್ ಸೆಕೆಂಡ್ ವುಮೆನ್ ಪೊಲಿಟಿಕಲ್ ಆ್ಯಕ್ಟಿವಿಟೀಸನ್ನು ಎಲ್ಲ ಏನು ಮಾಡ್ತಾನೆ ಬ್ಯಾನ್ ಮಾಡ್ತಾನೆ ಅನ್ನುವಂಥದ್ದು ಸೊ ಅಷ್ಟೇ ಅಲ್ಲ ಸಾಕಷ್ಟು ಜನ ಏನು ಆಕ್ಟಿವ್ ವುಮೆನ್ಸ್ ಅಂತ ಇರ್ತಾರಲ್ಲ ಅಂದರೆ ಆ್ಯಕ್ಟಿವ್ ಆಗಿ ಏನು ಪಾರ್ಟಿಸಿಪೇಟ್ ಮಾಡ್ತಿರ್ತಾರಲ್ಲ ಪೊಲಿಟಿಕಲ್ ಫೀಲ್ಡಲ್ಲಿರ್ಬೋದು ಅಥವಾ ಹೋರಾಟ ಮಾಡುವಂಥದ್ದು ಇರ್ಬೋದು ಅವರನ್ನು ಏನು ಮಾಡ್ತಾನೆ ಅರೆಸ್ಟ್ ಮಾಡಿಸ್ತಾರೆ ಆಮೇಲೆ ದೇ ಆರ್ ಎಕ್ಸಿಕ್ಯೂಟೆಡ್ ಅಂದರೆ ಅವರಿಗೆ ಮರಣದಂಡನೆಯನ್ನು ಕೊಡಲಾಗುತ್ತೆ ಅನ್ನುವಂಥದ್ದು ಫಾರ್ ಎಕ್ಸಾಂಪಲ್ ಅದರಲ್ಲಿ ಒಬ್ಬ ಮಹಿಳೆ ಬರ್ತಾಳೆ ಒಬ್ಬ ಮಹಿಳೆ ನಾನು ನಿಮಗೆ ಎಕ್ಸಾಂಪಲ್ ಹೇಳೋದಾದರೆ ಒಲಂಪಿ ಡಿ ಗೋಗಸ್ ಅಂತ ಬರ್ತಾರೆ ಓಕೆ ಸೊ ಐ ಡೋಂಟ್ ನೋ ವೇರ್ ಐ ಹ್ಯಾವ್ ರಿಟನ್ ಯಾ ಯ ಒಲಂಪಿ ಡಿ ಗೋಗಸ್ ಅಂತ ಹೇಳಿ ಬರ್ತಾರೆ ಒಬ್ಬ ಹೆಣ್ಣು ಮಗಳು ಓಕೆ ಶಿ ವಾಸ್ ಅ ಪೊಲಿಟಿಕಲಿ ಆ್ಯಕ್ಟಿವ್ ವುಮೆನ್ ಅವಳೊಂದು ಬುಕ್ಕನ್ನು ಬರೀತಾಳೆ ಅದರಲ್ಲಿ ಉಮೆನಿಗೆ ಏನು ಮಾಡಬೇಕು ನೀವು ಈ ರೀತಿಯಾದಂತಹ ರೈಟ್ಸನ್ನು ಕೊಡಬೇಕು ಅಂತ ಹೇಳಿ ಅವಳು ಹೇಳ್ತಾಳೆ ಫಾರ್ ಎಕ್ಸಾಂಪಲ್ ಉಮೆನಿಗೆ ಏನು ಮಾಡಬೇಕು ಇಕ್ವಾಲಿಟಿಯನ್ನು ಕೊಡಬೇಕು ಮೆನ್ನಿಗೆ ಯಾವ ರೀತಿ ಇದೆ ಅದೇ ರೀತಿ ಇಕ್ವಾಲಿಟಿಯನ್ನು ಉಮೆನಿಗೆ ಕೊಡಬೇಕು ಅನ್ನುವಂಥದ್ದು ಆಮೇಲೆ ಪೂರ್ತಿ ನಮ್ಮ ದೇಶದಲ್ಲಿ ಏನಾಗಿರಬೇಕು ಎಲ್ಲ ಮಹಿಳೆಯರು ಮತ್ತು ಮೆನ್ ಪುರುಷರು ಏನಾಗಿರಬೇಕು ಈಕ್ವಲ್ ಇರಬೇಕು ಪೊಲಿಟಿಕಲಿ ಅವರಿಗೂ ಪಾರ್ಟಿಸಿಪೇಟ್ ಮಾಡುವಂತಹ ಹಕ್ಕನ್ನು ಕೊಡಬೇಕು ದೇ ಶುಡ್ ಆಲ್ಸೋ ಹ್ಯಾವ್ ದ ಫ್ರೀಡಮ್ ಟು ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ನ ಅವರಿಗೂ ಕೊಡಬೇಕು ಓಕೆ ಸೊ ಈ ರೀತಿ ಎಲ್ಲ ಹಕ್ಕುಗಳನ್ನು ಕೆಲವೊಂದಷ್ಟು ಹಕ್ಕುಗಳು ಬರ್ತವೆ ಅವು ಎಲ್ಲವನ್ನ ಆತ ಏನು ಮಾಡ್ತಾಳೆ ತನ್ನ ಒಂದು ಬುಕ್ಕಿನಲ್ಲಿ ಇವು ಬೇಸಿಕ್ ರೈಟ್ಸ್ ಅಂತ ಹೇಳಿ ಅವಳು ಡಿಕ್ಲೇರ್ ಮಾಡ್ತಾಳೆ ಓಕೆ ಸೊ ತದ ಹೀಗಾಗಿ ಆ ಥರ ಇವಳಿಗೂ ಕೂಡ ಏನು ಮಾಡಲಾಗುತ್ತೆ ದಂಡನೆಯನ್ನು ವಿಧಿಸಲಾಗ ವಿಧಿಸಲಾಗುತ್ತೆ ಅನ್ನುವಂಥದ್ದು ಓಕೆನಾ ಸೊ ನೆಕ್ಸ್ಟ್ ವುಮೆನ್ಸ್ ಮೂಮೆಂಟ್ಸ್ ಓಕೆ ದೇ ಕಂಟಿನ್ಯೂ ಫಾರ್ ದ ನೆಕ್ಸ್ಟ್ ಟೂ ಹಂಡ್ರೆಡ್ ಇಯರ್ಸ್ ಐ ಸ್ಪೋಕ್ ಅಬೌಟ್ ದಿಸ್ ಹೌದಾ ನಾನು ನಿಮಗೆ ಇದ್ರ ಬಗ್ಗೆ ಹೇಳಿದೆ ನೆಕ್ಸ್ಟ್ ಟೂ ಹಂಡ್ರೆಡ್ ಇಯರ್ಸ್ವರೆಗೂ ಇದು ಕಂಟಿನ್ಯೂ ಆಗ್ತಾನೆ ಇರುತ್ತೆ ಯಾಕಂದರೆ ಕೆಲವೊಂದಷ್ಟು ಸತಿ ಇವರಿಗೆ ರೈಟ್ ಟು ಓಟನ್ನು ಕೊಡ್ತಾರೆ ಕೆಲವೊಂದು ಸತಿ ಮತ್ತೆ ಕಿತ್ಕೊಳ್ತಾರೆ ಈ ಒಂದು ಕಾರಣದಿಂದ ಏನಾಗುತ್ತೆ ಇದು ಕಂಟಿನ್ಯೂ ಆಗ್ತಾನೆ ಬರುತ್ತೆ ನಾಟ್ ಜಸ್ಟ್ ಇನ್ ಫ್ರಾನ್ಸ್ ಫ್ರಾನ್ಸ್ ಒಳಗೆ ಮಾತ್ರ ಅಲ್ಲ ಇನ್ ಮೆನಿ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಓಕೆ ಸೊ ಸಾಕಷ್ಟು ನಮ್ಮ ಜಗತ್ತಿನ ಬೇರೆ 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 ಭಾಗಗಳಲ್ಲಿ ಈ ರೀತಿಯಾದಂತಹ ಹೋರಾಟಗಳು ನಡೆದಿರುವಂಥದ್ದು ಓಕೆನಾ ಇನ್ನೆಕ್ಸ್ಟ್ ಇಂಟರ್ನ್ಯಾಷನಲ್ ಸಫ್ರೇಜ್ ಮೂಮೆಂಟ್ ಓಕೆ ಅಂದರೆ ಈ ಒಂದು ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗುತ್ತೆ ಸಫ್ರೇಜ್ ಮೂಮೆಂಟ್ ಅಂದರೆ ಮತದಾನದ ಹಕ್ಕನ್ನು ಕೊಡಬೇಕು ಅನ್ನುವಂಥದ್ದು ಓಕೆ ಸೊ ನಮ್ಮಲ್ಲೂ ಕೂಡ ಈಗ ಏನಿದೆ ಈ ಒಂದು ಯೂನಿವರ್ಸಲ್ ಸಫ್ರೇಜ್ ಅಂದರೆ ಎಲ್ಲರಿಗೂ ಮತದಾನ ಮಾಡುವಂಥ ಹಕ್ಕೇನಿದೆ ನಮ್ಮಲ್ಲೂ ಇದೆ ಸಫ್ರೇಜ್ ಮೂಮೆಂಟ್ ಅಂತ ಹೇಳ್ತೀವಿ ಸೊ ಮತದಾನಕ್ಕಾಗಿ ಚಳುವಳಿ ಏನಾಗುತ್ತೆ ಕನ್ನಡದಲ್ಲಿ ಮರೆಯೋದನ್ನು ಬರೆದು ಬಿಟ್ಟಿದ್ದೀನಿ ಸೊ ಯು ಕ್ಯಾನ್ ರೈಟ್ ಇಟ್ ಇನ್ ಕನ್ನಡ ಓಕೆನಾ ನಡೀತಾ ಹೋಗುತ್ತೆ ಎಲ್ಲಿ ಲೇಟ್ ನೈನ್ಟೀನ್ ಸೆಂಚುರಿವರೆಗೂ ನಡೆಯುತ್ತೆ ಆರ್ ಐ ಕೆನ್ ಸೇ ಅರ್ಲಿ ಟ್ವೆಂಟಿ ಎತ್ ಸೆಂಚುರಿ ಓಕೆ ಇಪ್ಪತ್ತನೇ ಸೆಂಚುರಿ ಅರ್ಲಿ ಭಾಗದಲ್ಲಿ ಅಂದರೆ ಪೂರ್ವ ಭಾಗದಲ್ಲಿ ಅಂತಲೇ ಹೇಳ್ಬೋದು ನಾವು ಇನ್ನು ಫ್ರಾನ್ಸ್ ವುಮೆನ್ ಬಗ್ಗೆ ನೋಡೋದಾದರೆ ಇವರಿಗೆ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಏನಾಗುತ್ತೆ ಫ್ರಾನ್ಸ್ ವುಮೆನ್ ಅವರಿಗೆ ದೇ ಗಾಟ್ ದ ರೈಟ್ ಟು ಓಟ್ ಓಕೆ ಮತದಾನ ಮಾಡುವ ಹಕ್ಕನ್ನು ಅವರು ಏನು ಮಾಡ್ತಾರೆ ಮತ್ತು ಅವರು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಪಡೆದುಕೊಳ್ತಾರೆ ಆವಾಗಿನ ಇವಾಗಿನವರೆಗೂ ಏನಾಗಿದೆ ಕಂಟಿನ್ಯೂ ಆಗಿದೆ ಓಕೆನಾ ಸೊ ವೆಲ್ ಗೈಸ್ ಒಲಂಪಿಕ್ಸ್ ಡಿ ಸಾರಿ ಒಲಂಪಿಕ್ ಡಿ ಗಾಗಸ್ ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಓಕೆನಾ ವೆಲ್ ಇನ್ನು ನಾವೇನು ಮಾಡೋಣ ಫಿಫ್ತ್ ಚಾಪ್ಟರ್ ಬಗ್ಗೆ ನೋಡೋಣ ಓಕೆ ದಟ್ ಈಸ್ ದ ಅಬಾಲಿಷನ್ ಆಫ್ ಸ್ಲೇವರಿ ಗುಲಾಮಗಿರಿಯ ನಿರ್ಮೂಲನೆ ಯಾವ ರೀತಿ ಆಯಿತು ಅನ್ನೋದನ್ನು ನೋಡೋಣ ಸೊ ಗುಲಾಮಗಿರಿಯನ್ನು ನಿರ್ಮೂಲನೆ ಮಾಡುವಲ್ಲಿ ಯಾರು ಇಂಪಾರ್ಟೆಂಟ್ ಅಂತಂದರೆ ಜಾಕೋಬಿನ್ ರಜಿಮೆ ಓಕೆ ಜಾಕೋಬಿನ್ ಬಗ್ಗೆ ನಾನು ನಿಮ್ಗೆ ಹೇಳಿದೆ ಆ್ಯಕ್ಚುಲಿ ಆ್ಯಕ್ಚುಲಿ ಯಾರಾದರೂ ಮ್ಯಾಕ್ಸ್ ಮಿಲಿಯನ್ ಅಂತ ಹೇಳ್ತೀವಲ್ಲ ನಾವು ಸೊ ಆತನ ಒಂದು ಪಾರ್ಟಿಯನ್ನು ನಾವೇನು ಅಂತೀವಿ ಜಕೋಬಿನ್ ಅಂತ ಕರಿತೀವಿ ಓಕೆ ಇವರೇನ ಕೆಳಮಟ್ಟದವರು ಓಕೆ ಥರ್ಡ್ ಎಸ್ಟೇಟಿನ್ ಪೀಪಲ್ ಅಂತ ನಾವು ಹೇಳ್ಬೋದು ಇವರ ಒಂದು ಗೌರ್ಮೆಂಟ್ ಇದು ಸೊ ಏನು ಮಾಡ್ತಾರೆ ಗುಲಾಮಗಿರಿಯನ್ನು ನಿರ್ಮೂಲನೆ ಮಾಡ್ತಾರೆ ಅನ್ನುವಂಥದ್ದು ಎಲ್ಲಿ ಫ್ರೆಂಚ್ ಕಾಲೋನೀಸಲ್ಲಿ ಬರುವಂತಹ ಎಲ್ಲ ರೀತಿಯಾದಂಥ ಗುಲಾಮಗಿರಿಯನ್ನು ನಿರ್ಮೂಲನೆ ಮಾಡಲಾಗುತ್ತೆ ಅನ್ನುವಂಥದ್ದು ಸೊ ಯಾವ್ಯಾವ ಕಾಲೋನೀಸ್ ಅಂತ ಹೇಳಿದರೆ ಕೆರೇಬಿಯನ್ ಇರ್ಬೋದು ಆಮೇಲೆ ಮಾರ್ಟಿನಿಕ್ಕ ಆಮೇಲೆ ಗೊಡೆಲೊಪ್ಪ ಸ್ಯಾಂಡಮಿಂಗೊ ಇವೆಲ್ಲ ಏನ ಕಾಲೋನೀಸ್ ಆಗಿರ್ತವೆ ಓಕೆ ಸೊ ಇಲ್ಲಿಂದ ಏನು ಮಾಡ್ತಿರ್ತಾರೆ ಅಂತಂದರೆ ಸಪ್ಲೈ ಮಾ ಇವರು ಏನು ಸಪ್ಲೈ ಮಾಡ್ತಿರ್ತಾರೆ ಅಂದರೆ ಟೊಬ್ಯಾಕೊ ತಂಬ್ಯಾಕ ತಂಬಾಕು ಇಂಡಿಗೊ ಅಂದರೆ ನೀಲಿ ಬೆಳೆ ಶುಗರ್ ಕಾಫಿ ಟೀ ನಾಟ್ ಟೀ ಕಾಫಿ ಇದೆಲ್ಲವನ್ನ ಏನು ಮಾಡ್ತಿರ್ತಾರೆ ಈ ಒಂದು ಕಾಲೋನೀಸ್ಗಳು ಸಪ್ಲೈ ಮಾಡ್ತಿರ್ತವೆ ಅನ್ನುವಂಥದ್ದು ಎಲ್ಲಿ ಯುರೋಪಿಗೆ ದೆನ್ ಎಲ್ಲಿ ಬರುತ್ತೆ ಈ ಕಾಲೋನೀಸ್ ಅಂತ ನೋಡೋದಾದರೆ ಸೊ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಈಗ ಕೆರೆಬಿಯನ್ ಅಂತ ನೋಡೋದಾದರೆ ಸಿ ಎಲ್ಲಿ ಬರುತ್ತೆ ಅಮೇರಿಕಾದಲ್ಲಿ ಬರುತ್ತೆ ಸೊ ಈ ಕೆರೆಬಿಯನ್ ಕಾಲೋನಿಯಲ್ಲಿ ಬರುತ್ತೆ ಅಮೇರಿಕಾದಲ್ಲೇ ಬರುತ್ತೆ ಸಿಮಿಲರ್ಲಿ ಇದು ಕೂಡ ಓಕೆನಾ ಸೊ ವೆಲ್ ಗೈಸ್ ಯಾವ ಒಂದು ರೀತಿಯಾದಂತಹ ಈ ಒಂದು ಸಿಸ್ಟಮ್ ಇರುತ್ತೆ ಅಂತ ನಾವು ನೋಡೋದಾದರೆ ಇದು ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ ಇದನ್ನು ನೀವು ತುಂಬ ಇದನ್ನು ಕೇಳೇ ಕೇಳ್ತಾರೆ ನೀವು ನೆನ್ಪಿಟ್ಕೊಳ್ಬೇಕು ಎಲ್ಲಾದರೂ ಒಂದು ಆದ್ರೂ ಟ್ರಯಾಂಗ್ಯುಲರ್ ಸ್ಲೇವ್ ಟ್ರೇಡ್ ಬಗ್ಗೆ ಕೇಳ್ತಾರೆ ಎಕನಾಮಿ ಅಂತ ಬಂದಾಗೂ ಕೂಡ ಏನಾಗುತ್ತೆ ಟ್ರ್ಯಾಂಗ್ಯುಲರ್ ಸ್ಲೇವ್ ಟ್ರೇಡ್ ಇಂಪಾರ್ಟೆಂಟ್ ಆಗುತ್ತೆ ಇವನ್ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಒಳಗೂ ಇದು ಇಂಪಾರ್ಟೆಂಟ್ ಆಗುತ್ತೆ ಇವನ್ ಮ್ಯಾಪ್ ಅಂತ ನೀವು ನೋಡೋದಾದ್ರೆ ಜಿಯೋಗ್ರಫಿಯಲ್ಲಿ ಮ್ಯಾಪ್ಸ್ ಬರುತ್ತಲ್ಲ ಸೊ ಮ್ಯಾಪ್ ಪರ್ಸ್ಪೆಕ್ಟಿವ್ ಅಂದಲೂ ಇದು ಇಂಪಾರ್ಟೆಂಟ್ ಆಗುತ್ತೆ ಪ್ಲೇಸನ್ನು ಕೇಳ್ಬೋದು ಎಲ್ಲಿ ನಡೀತಾ ಇತ್ತು ಟ್ರ್ಯಾಂಗ್ಯುಲರ್ ಸ್ಲೇವ್ ಟ್ರೇಡ ಯಾವ ಸಿ ಅಂತ ಕೇಳ್ಬೋದು ಅಥವಾ ಯಾವ್ಯಾವ ದೇಶಗಳ ಮಧ್ಯೆ ನಡೀತಾ ಇರುತ್ತೋ ನಡೀತಾ ಇತ್ತು ಗುರುತಿಸಿ ಅಂತ ಕೇಳ್ಬೋದು ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ದ ಪರ್ಸ್ಪೆಕ್ಟಿವ್ ಇದಕ್ಕೆ ನಾವು ತ್ರಿಕೋನ ಗುಲಾಮರ ವ್ಯಾಪಾರ ಅಂತ ಕರಿತೀವಿ ಸೊ ಯಾವ ಯಾವ ದೇಶಗಳ ಮಧ್ಯೆ ಇದು ನಡೀತಾ ಇತ್ತಂದರೆ ಇಲ್ಲಿ ಮೂರು ಕಂಟ್ರಿ ಬರ್ತವೆ ಅಮೇರಿಕಾ ಯುರೋಪ್ ಮತ್ತು ಆಫ್ರಿಕಾ ಖಂಡಗಳಂತಲೂ ಹೇಳ್ಬೋದು ಅಥವಾ ಸ್ಪೆಷಲಾಗಿ ಸಮ್ ಕಂಟ್ರೀಸ್ ಮಾತ್ರ ಅಲ್ಲಿ ವ್ಯಾಪಾರಗಳನ್ನು ಮಾಡ್ತಾ ಇರೋದ್ರಿಂದ ಅದರಲ್ಲಿರುವಂತಹ ಕೆಲವೊಂದು ಕಂಟ್ರೀಸ್ ಅಂತೂ ಅಥವಾ ದೇಶಗಳಂತ ನಾವು ಹೇಳ್ಬೋದು ಓಕೆ ಸೊ ಈ ಮೂರು ಪ್ಲೇಸಸ್ಸಿಂದ ಏನಾಗ್ತಾ ಇರುತ್ತೆ ಈ ಒಂದು ಸ್ಲೇವ್ ಟ್ರೇಡ್ ನಡೀತಾ ಇರುತ್ತೆ ಸೊ ಐ ಫಗೌಟ್ ಟು ರೈಟ್ ದ ಸಿ ನೇಮ್ ಹಿಯರ್ ಇಟ್ ಈಸ್ ಅಟ್ಲಾಂಟಿಕ್ ಸಿ ಯು ಕ್ಯಾನ್ ರೈಟ್ ಹಿಯರ್ ಓಕೆ ಅಟ್ಲಾಂಟಿಕ್ ಸಿ ಅಟ್ಲಾಂಟಿಕ್ ಸಿ ಅಂತ ಹೇಳ್ತೀವಿ ನಾವು ಸೊ ಅಟ್ಲಾಂಟಿಕ್ ಸಿ ಮುಖಾಂತರ ಏನಾಗ್ತಾ ಇರುತ್ತೆ ಈ ಒಂದು ಸ್ಲೇವ್ ಟ್ರೇಡ ನಡೀತಾ ಇರುತ್ತೆ ಓಕೆ ಸೊ ಯು ಕ್ಯಾನ್ ಸಿ ಇಲ್ಲೇನು ಬರುತ್ತೆ ಐ ಅಲ್ ಜಸ್ಟ್ ಶೋ ಯು ರಫ್ ಮ್ಯಾಪನ್ನು ನಾನು ನಿಮಗೆ ಹಾಕಿ ತೋರಿಸ್ತೀನಿ ಓಕೆ ಫಾರ್ ಎಕ್ಸಾಂಪಲ್ ಈ ರೀತಿ ಏನಾಗುತ್ತೆ ಯು ಇದು ಅಮೇರಿಕಾ ಅಂತ ಇಟ್ಕೊಳ್ರಿ ಆಮೇಲೆ ಇಲ್ಲಿ ಸಣ್ಣದೊಂದು ಭಾಗದಲ್ಲಿ ಏನಾಗುತ್ತೆ ಈ ರೀತಿ ಯುರೋಪ್ ಬರುತ್ತೆ ಆ್ಯಂಡ್ ಬಿಲೋ ದ್ಯಾಟ್ ಓನ್ಲಿ ಕಮ್ಸ್ ದಿ ಆಫ್ರಿಕಾ ಆಫ್ರಿಕಾ ಆ್ಯಕ್ಚುಲಿ ದೊಡ್ದಿದೆ ಐ ಕುಡನ್ ಡ್ರಾಯ್ ಹಿಯರ್ ಪ್ರಾಪರ್ಲಿ ಸೊ ಆಫ್ರಿಕಾ ಇಲ್ಲಿಂದ ಏನಾಗುತ್ತೆ ಇಲ್ಲಿ ಕೆರೆಬಿಯನ್ ಸಿ ಇದೆ ಸೊ ಇಲ್ಲಿಂದ ಯುರೋಪಿಗೆ ಹೋಗುತ್ತೆ ಯುರೋಪ ಮತ್ತು ಇದು ಆಫ್ರಿಕಾ ಮತ್ತು ಇದು ಸಾರಿ ಯುರೋಪ ಆಫ್ರಿಕಾ ಓಕೆ ಸೊ ಇದೇನು ಬರ್ತಾ ಇದೆಲ್ಲ ದಿಸ್ ಈಸ್ ಟ್ರಯಾಂಗ್ಯುಲರ್ ಸ್ಲೇವ್ ಟ್ರೇಡರ್ ಆಮೇಲೆ ದಿಸ್ ಇಸ್ ಅಟ್ಲಾಂಟಿಕ್ ಸಿ ಓಕೆ ಸೊ ಇದು ಅಟ್ಲಾಂಟಿಕ ಸಿ ಏನಾಗ್ತಾ ಇರುತ್ತೆ ವ್ಯಾಪಾರ ನಡೀತಾ ಇರುತ್ತೆ ಯಾವ ರೀತಿ ಅಂತ ನಾವು ಕೇಳೋದಾದರೆ ಯುರೋಪಿಯನ್ನರು ಏನು ಮಾಡ್ತಾರೆ ಅಂತ ನೀವು ನೋಡೋದಾದರೆ ಸೊ ಆ್ಯಕ್ಚುಲಿ ಏನು ಮಾಡ್ತಾರೆ ಯುರೋಪಿಯನ್ನರು ತಾವು ಇಲ್ಲಿ ನಮಗೆ ಎಲ್ಲರಿಗೂ ಗೊತ್ತು ಐ ಹ್ಯಾವ್ ರಿಟನ್ ಹಿಯರ್ ಅಲ್ ಜಸ್ಟ್ ಶೋ ಯು ಫ್ರಮ್ ದಿಸ್ ಇಟ್ ಸೆಲ್ಫ್ ಸೊ ಅಮೇರಿಕಾದಿಂದ ಏನು ಮಾಡ್ತಾರೆ ಮೊದಲು ಟೆಕ್ಸ್ಟೈಲ್ಸ್ ಮತ್ತು ಗೂಡ್ಸ್ ರೆಡಿಮೇಡ್ ಗೂಡ್ಸ್ ಏನಿರುತ್ತಲ್ಲ ಈ ರೆಡಿಮೇಡ್ ಗೂಡ್ಸನ್ನು ತಗೊಂಡೆಲ್ಲಿ ಹೋಗ್ತಾರೆ ಇವರು ಆಫ್ರಿಕಾ ಹೋಗ್ತಾರೆ ಓಕೆ ಇಲ್ಲಿ ಆಫ್ರಿಕಾದಲ್ಲಿ ಈ ಗೂಡ್ಸ್ ಟೆಕ್ಸ್ಟೈಲ್ಸ್ ಎಲ್ಲ ಮಾರಾಟ ಮಾಡ್ತಾರೆ ಅದರಿಂದ ಬಂದಂತಹ ದುಡ್ಡನ್ನು ದುಡ್ಡಿಂದ ಅವ್ರು ಏನು ಮಾಡ್ತಾರೆ ಆಮೇಲೆ ಆಫ್ರಿಕಾದಲ್ಲಿರುವಂತಹ ಸ್ಲೇವ್ಸ್ ಅಂದರೆ ಗುಲಾಮರು ನೀಗ್ರೋಸ್ ಅಂತ ಕರೀತಾ ಇದ್ರು ಈಗ ಆ ವರ್ಡನ್ನು ನಾವು ಯೂಸ್ ಮಾಡೋಲ್ಲ ಕಾಮನಾಗಿ ಸೊ ಸ್ಲೇವ್ಸ್ ನೀಗ್ರೋಸ್ ಅಂತ ಹೇಳಿರ್ತಾರೆ ಆಫ್ರಿಕಾದ ಅವರನ್ನು ತೆಗೆದುಕೊಂಡು ಗುಲಾಮರನ್ನು ವ್ಯಾಪಾರ ಮಾಡ್ತಾರಲ್ಲಿ ಓಕೆ ಅಂದರೆ ಸೊ ಅದರಲ್ಲೂ ಮತ್ತೆ ಹೆಂಗಿರುತ್ತೆ ಬ್ರ್ಯಾಂಡೆಡ್ ಮಾಡಿರ್ತಾರೆ ಓಕೆ ಇವು ಬ್ರ್ಯಾಂಡೆಡ್ ಇವು ಬ್ರ್ಯಾಂಡೆಡ್ ಅಲ್ಲ ಲೋಕಲ್ ಅಂತ ಈ ರೀತಿ ಮಾಡ್ತೀವಲ್ಲ ಅಂದರೆ ಯಾರು ಬಲೆಶಾಲಿಯಾಗಿರುವಂತಹ ಸ್ಲೇವ್ಸ್ ಇರ್ತಾರಲ್ಲ ಗುಲಾಮರ್ ಇರ್ತಾರಲ್ಲ ಅವರು ಒಂದು ಕಡೆ ಆಮೇಲೆ ಪೂವರ್ ಇರುವಂಥವ್ರು ಒಂದು ಕಡೆ ಈ ರೀತಿ ಮಾಡಿರ್ತಾರೆ ಅವರಿಗೆ ಮತ್ತೆ ಬೆಲೆಯನ್ನು ನಿಗದಿ ಮಾಡಿರ್ತಾರೆ ಆ ಒಂದು ಗುಲಾಮರನ್ನು ತೆಗೆದುಕೊಂಡು ಎಲ್ಲಿ ಹೋಗ್ತಾರೆ ಇವರು ಅಮೇರಿಕಾ ಹೋಗ್ತಾರೆ ಓಕೆ ಸೊ ಈ ಅಮೇರಿಕಾದಲ್ಲಿ ಏನಿರುತ್ತೆ ಈ ಕೆರೆಬಿಯನ್ನ ಆಮೇಲೆ ಇವೆಲ್ಲ ಏನು ಎಕ್ಸಾಂಪಲ್ಸ್ ಹೇಳಿದೆಲ್ಲ ಮಾರ್ಟಿನಿಕ್ ಇವೆಲ್ಲ ಹೇಳಿದ್ದಲ್ಲ ಇವೆಲ್ಲ ಏನ ಪ್ಲ್ಯಾಂಟೇಶನ್ಸ್ ಇವು ಓಕೆ ಸೊ ಟೀ ಪ್ಲ್ಯಾಂಟೇಷನ್ ಇರ್ಬೋದು ಶುಗರ್ ಪ್ಲ್ಯಾಂಟೇಷನ್ ಇರ್ಬೋದು ಟೊಬ್ಯಾಕೊ ಪ್ಲಾಂಟೇಷನ್ ಇರ್ಬೋದು ಈ ಥರ ಪ್ಲ್ಯಾಂಟೇಷನ್ಸ್ ಇವು ಆ ಪ್ಲ್ಯಾಂಟೇಷನ್ಸಲ್ಲಿ ಏನು ಮಾಡ್ತಾರೆ ಅವರನ್ನು ಮಾರಾಟ ಮಾಡ್ತಾರೆ ಓಕೆ ಸೊ ಅಮೇರಿಕಾದಲ್ಲಿ ಸ್ಲೇವ್ಸನ್ನು ಮಾರಾಟ ಮಾಡಿ ಬಂದಂತಹ ದುಡ್ಡಿನಿಂದ ಟೊಬ್ಯಾಕೊ ಶುಗರ ಇದೆಲ್ಲ ಕಾಫಿ ಇದೆಲ್ಲ ಖರೀದಿ ಮಾಡ್ಕೊಂಡು ಎಲ್ಲಿ ಹೋಗ್ತಾರೆ ಇವರು ಯುರೋಪಿಗೆ ಹೋಗ್ತಾರೆ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ ಕಾಟನ್ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಕಾಟನ್ ಕೂಡ ಒಂದಿಲ್ಲಿ ಎಲ್ಲ ತಗೊಂಡು ಏನು ಮಾಡ್ತಾರೆ ಯುರೋಪಿಗೆ ಹೋಗ್ತಾರೆ ಅನ್ನುವಂಥದ್ದು ಮತ್ತು ಯುರೋಪಲ್ಲಿ ಈ ಕಚ್ಚಾ ವಸ್ತುಗಳನ್ನು ಪಕ್ಕಾ ವಸ್ತುಗಳಾಗಿ ರೆಡಿ ಮಾಡ್ತಾರೆ ಮತ್ತು ಯುರೋಪಿಂದ ಏನು ಮಾಡ್ತಾರೆ ಆಫ್ರಿಕಾ ಕ್ಗಳನ್ನು ಮಾರಾಟ ಮಾಡ್ತಾರೆ ಅನ್ನುವಂಥದ್ದು ಸೊ ಇದಕ್ಕೆ ಏನಂತ ಹೇಳ್ತೀವಿ ನಾವು ಟ್ರಯಾಂಗ್ಯುಲರ್ ಸ್ಲೇವ್ ಟ್ರೇಡ್ ಅಂತ ಹೇಳ್ತೀವಿ ಓಕೆನಾ ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಇದನ್ನು ನೀವು ನೆನ್ಪಿಟ್ಕೊಳ್ಬೋದು ವೆಲ್ ಇದು ಯಾವಾಗ ಸ್ಟಾರ್ಟ್ ಆಯಿತು ಅಂತ ನೀವು ಕೇಳೋದಾದರೆ ಸುಮಾರು ಹದಿನೇಳನೇ ಸೆಂಚುರಿಯಲ್ಲಿ ಸ್ಟಾರ್ಟ್ ಆಗುತ್ತೆ ಹದಿನೆಂಟನೇ ಸೆಂಚುರಿ ಅನ್ನುವಷ್ಟರೊಳಗೆ ಈ ಗುಲಾಮಗಿರಿಯ ಬಗ್ಗೆ ಟೀಕೆಗಳು ಉಂಟಾಗ್ತವೆ ಓಕೆ ಸೊ ಈ ರೀತಿ ಮಾಡೋದು ತಪ್ಪು ಇದು ನೀವು ಮನುಷ್ಯರಾಗಿ ಪ್ರವರ್ತನೆಯನ್ನು ಮಾಡ್ತಾ ಇಲ್ಲ ಮನುಷ್ಯರು ಮನುಷ್ಯರನ್ನೇ ಮಾರಾಟ ಮಾಡೋದು ತಪ್ಪು ಅಂತ ಹೇಳಿ ಏನು ಮಾಡ್ತಾರೆ ಸಾಕಷ್ಟು ಜನ ಕ್ರಿಟಿಸೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓಕೆ ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಅಸೆಂಬ್ಲಿ ಅಂತ ಹೇಳಿ ಏನು ಸ್ಟಾರ್ಟ್ ಆಯ್ತಲ್ಲ ಈವನ್ ಅವರು ಕೂಡ ಇವುಗಳನ್ನು ಟೀಕೆಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಟ್ ಆ್ಯಕ್ಚುಲಿ ಅವ್ರು ಏನು ಮಾಡ್ತಿರ್ತಾರೆ ಹೆದರ್ತಾ ಇರ್ತಾರೆ ಯಾರಿಗೆ ಅಂತ ಹೇಳಿದರೆ ಸಾಕಷ್ಟು ಬಿಸ್ನೆಸ್ ಮ್ಯಾನ್ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಏನಿರ್ತಾರಲ್ಲ ಇವರಿಗೆ ಸ್ಲೇವ್ ಟ್ರೇಡೇ ಒಂದು ಇಂಪಾರ್ಟೆಂಟ್ ಟ್ರೇಡ್ ಹೌದಾ ಸೊ ಸ್ಲೇವ್ಸನ್ನು ತೆಗೆದುಕೊಂಡು ಹೋಗಿ ಅವ್ರು ಮಾರಾಟ ಮಾಡೋದು ಈ ಟ್ರಯಾಂಗುಲರ್ ಟ್ರೇಡ್ ಅವ್ರಿಗೆ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನೇ ನೀವು ಸ್ಲೇವ್ಸ್ ವೇರ್ ಮಾರಾಟ ಮಾಡೋದು ತಪ್ಪು ಅಂತ ಹೇಳಿ ನೀವೇನಾದರೂ ಹೋರಾಟ ಮಾಡಿದರೆ ಈ ಬಿಸ್ನೆಸ್ ಮ್ಯಾನ್ ಎಲ್ಲ ನಮ್ಮ ವಿರುದ್ಧವಾಗಿ ಬೀಳ್ತಾರೆ ಅಂಥೇಳಿ ಅವರು ಹೆದರ್ತಾನೂ ಇರ್ತಾರೆ ಓಕೆನಾ ಸೊ ವೆಲ್ ಗೈಸ್ ಬಟ್ ಆದರೂ ಕೂಡ ಹದಿನೇಳರ ತೊಂಬತ್ನಾಲ್ಕರಲ್ಲಿ ಒಂದು ಸಮಾವೇಶನ ನಡೆಸಿ ಅಲ್ಲೇನು ಮಾಡ್ತಾರೆ ದೆ ಲೆಜಿಸ್ಲೇಟೆಡ್ ಟು ಫ್ರೀ ಆಲ್ ದ ಸ್ಲೇವ್ಸ್ ಇನ್ ದ ಫ್ರೆಂಚ್ ಓವರ್ಸೀಸ್ ಪೊಸೆಷನ್ಸ್ ಯಾವ್ಯಾವ ಫ್ರೆಂಚ್ ಓವರ್ಸೀಸ್ ಪೊಸೆಷನ್ ಒಳಗೆ ಬರ್ತಾವಲ್ಲ ಅಮೇರಿಕನ್ ಕಾಲೋನೀಸ್ ಏನಿರ್ತಾವಲ್ಲ ಅಂದರೆ ಫ್ರೆಂಚರ ಆಡಳಿತದೊಳಗೆ ಬರುವಂತಹ ಅಮೇರಿಕಾದ ಕಾಲೋನೀಸ್ ಏನಿರ್ತಾವಲ್ಲ ಅವುಗಳನ್ನು ಏನು ಅವುಗಳಿಂದ ಏನು ಮಾಡ್ತಾರೆ ಇವರು ಗುಲಾಮರನ್ನು ಬಿಡುಗಡೆಯನ್ನು ಬಿಡುಗಡೆ ಮಾಡ್ತಾರೆ ಓಕೆ ಸೊ ಆದರೆ ಇದು ಯಾವಾಗಲೂ ಪರ್ಮನೆಂಟ್ ಆಯಿತಾ ಅಂತಂದರೆ ಇಲ್ಲ ಇಟ್ ಈಸ್ ಓನ್ಲಿ ಅ ಶಾರ್ಟ್ ಟರ್ಮ್ ಮೇಜರ್ ಓಕೆ ಅಂದರೆ ಸುಮಾರು ಒಂದು ಹದಿನೇಳುನೂರ ತೊಂಬತ್ನಾಲ್ಕರಿಂದ ಕೆಲವೊಂದು ಸ್ವಲ್ಪ ವರ್ಷಗಳವರೆಗೆ ಅಂದರೆ ಒಂದು ಸುಮಾರು ಹತ್ತು ವರ್ಷಗಳವರೆಗೆ ಮಾತ್ರ ಇದು ಕಂಟಿನ್ಯೂ ಆಗುತ್ತೆ ಮತ್ತು ಹತ್ತು ವರ್ಷಗಳ ನಂತರ ಏನಾಯಿತು ನೆಪೋಲಿಯನ್ ಆಡಳಿತ ಬರುತ್ತೆ ಹೌದಾ ಸೊ ಈ ನೆಪೋಲಿಯನ್ ಬೊನಪಾಟೆ ಏನು ಮಾಡ್ತಾನೆ ಮತ್ತೆ ಈ ಗುಲಾಮಗಿರಿ ಪದ್ಧತಿಯನ್ನು ಬಳಕೆ ಮಾಡ್ತಾನೆ ಅನ್ನುವಂಥದ್ದು ಅಂದರೆ ಮರಳಿ ಇಂಟ್ರೊಡ್ಯೂಸ್ ಮಾಡ್ತಾನೆ ಮತ್ತೇನಾಯಿತು ಅವನ ಕಾಲದಲ್ಲಿ ಈ ಗುಲಾಮಗಿರಿಯ ಒಂದು ಟ್ರೇಡ್ ಏನಾಯಿತು ಸ್ಟಾರ್ಟ್ ಆಯಿತು ಅನ್ನುವಂಥದ್ದು ಹೌದಾ ಸೊ ಬಟ್ ಹದಿನೆಂಟುನೂರ ನಲವತ್ತೆಂಟು ಅನ್ನುವಷ್ಟರಲ್ಲಿ ಏನಾಗುತ್ತೆ ಸ್ಲೇವರಿ ಗುಲಾಮಗಿರಿ ಅನ್ನುವಂಥದ್ದು ಏನಾಗುತ್ತೆ ಫ್ರೆಂಚ್ ಕಾಲೋನೀಸ್ಗಳಿಂದ ಓಕೆ ಸೊ ನಾವು ಬರೀ ಫ್ರೆಂಚ್ ಕಾಲೋನೀಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಓಕೆ ನಾಟ್ ದ ಕಂಪ್ಲೀಟ್ ಯುರೋಪ್ ಪೂರ್ತಿ ಯುರೋಪಿನ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಬರೀ ಫ್ರೆಂಚ್ ಕಾಲೋನಿ ಬಗ್ಗೆ ಮಾತ್ರ ಮಾತಾಡ್ತೀವಿ ಓಕೆ ಪೂರ್ತಿ ಯುರೋಪ್ ಅಂತ ಬಂದಾಗ ಅದ್ರಾಗ ಮತ್ತೇನಾಗುತ್ತೆ ಬ್ರಿಟಿಷರು ಬರ್ತಾರೆ ಹೌದಾ ಸೊ ಡೆನ್ಮಾರ್ಕಿನ ಜನನೂ ಬರ್ತಾರೆ ಡಚ್ಚರ್ ಅಂತ ಏನು ಹೇಳ್ತೀವಿ ಅವರೆಲ್ಲರೂ ಬರ್ತಾರೆ ಹ್ಞೂ ಬರೀ ನಾವು ಮಾತಾಡ್ತಾ ಇರೋದೇನು ಕೇವಲ ಫ್ರೆಂಚರ ಬಗ್ಗೆ ಅನ್ನುವಂಥದ್ದು ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು ಎಲ್ಲಿ ಫ್ರೆಂಚಲ್ಲಿ ಇದೇನಾಗುತ್ತೆ ಸ್ಲೇವರಿ ರದ್ದಾಗುತ್ತೆ ಅನ್ನುವಂಥದ್ದು ಸಾರಿ ಅಂದರೆ ಫ್ರಾನ್ಸಲ್ಲಿ ಏನಾಗುತ್ತೆ ಇದು ರದ್ದಾಗುತ್ತೆ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು ವೆಲ್ ಇಲ್ಲಿಗೇನಾಯಿತು ಗುಲಾಮಗಿರಿಯ ಬಗ್ಗೆ ನಾವು ತಿಳಿದುಕೊಂಡ್ವಿ ನೆಕ್ಸ್ಟ್ ದ ರೆವಲ್ಯೂಷನ್ ಆ್ಯಂಡ್ ಎವ್ರಿ ಡೇ ಲೈಫ್ ಕ್ರಾಂತಿ ಮತ್ತು ದೈನಂದಿಕ ಜೀವನ ಯಾವ ರೀತಿ ಇತ್ತು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಓಕೆ ಸೊ ಈ ಒಂದು ರೆವಲ್ಯೂಷನಿಂದ ಅವರು ಹಾಕೊಳ್ಳುವಂಥ ಬಟ್ಟೆಗಳಲ್ಲಿ ಚೇಂಜ್ ಆಯಿತಾ ಭಾಷೆ ಮಾತನಾಡುವ ಭಾಷೆಯಲ್ಲಿ ಏನಾದರೂ ಬದಲಾವಣೆ ಆಯಿತಾ ಅಥವಾ ಅವರು ಓದುವಂತಹ ಬುಕ್ಸ್ಗಳಲ್ಲಿ ಏನಾದರೂ ಬುಕ್ ಅಂದರೆ ಯಾವ ರೀತಿ ಬರೀತಾರೆ ಎನ್ನುವಂಥ ಕಂಟೆಂಟಲ್ಲಿ ಏನಾದರೂ ಬದಲಾವಣೆ ಆಯಿತಾ ಅಂತ ನಾವು ನೋಡ್ತೀವಿ ಹೌದಾ ಸೊ ಹದಿನೇಳುನೂರ ತೊಂಬತ್ತೆಂಟು ಮತ್ತು ಅದರ ನಂತರ ಏನೋ ಬರುತ್ತಲ್ಲ ಈ ರೆವಲ್ಯೂಷನ ಇದು ಸಾಕಷ್ಟು ಬದಲಾವಣೆಗಳನ್ನು ಅವರು ನೋಡ್ತಾರೆ ಯಾರು ಪುರುಷರಂತಾನು ಇರ್ಬೋದು ವುಮೆನ್ ಇರ್ಬೋದು ಅಂದರೆ ಮಹಿಳೆಯರು ಇರ್ಬೋದು ಈವನ್ ಚಿಲ್ಡ್ರನು ಇರ್ಬೋದು ಎಲ್ಲರಿಗೂ ಏನಾಗುತ್ತೆ ಈ ಒಂದು ಬದಲಾವಣೆಗಳು ಕಾಣುತ್ತೆ ಅನ್ನುವಂಥದ್ದು ಸೊ ನೆಕ್ಸ್ಟ್ ಯಾವ ರೀತಿ ರಿವಲ್ಯೂಷ್ನರಿ ಗೌರ್ಮೆಂಟ್ ಬರುತ್ತೆ ಅಂತ ಹೇಳಿದೆ ಈ ರಿವಲ್ಯೂಷನರಿ ಗೌರ್ಮೆಂಟ್ ಏನು ಮಾಡ್ತಾರೆ ದೇ ಟುಕ್ ಇಟ್ ಅಪಾನ್ ದೆಮ್ ಸೆಲ್ಸ್ ಟು ಪಾಸ್ ದ ಲಾಸ್ ದಟ್ ವುಡ್ ಟ್ರಾನ್ಸ್ಲೇಟ್ ದ ಐಡಿಯಲ್ಸ್ ಆಫ್ ಲಿಬರ್ಟಿ ಇಕ್ವಾಲಿಟಿ ಇನ್ ಟು ಎವ್ರಿ ಡೇ ಪ್ರಾಕ್ಟೀಸ್ ಅಂದರೆ ಈ ಸ್ವಾತಂತ್ರ್ಯ ಮತ್ತು ಸಮಾನತೆ ಏನು ಆದರ್ಶಗಳಿದಾವಲ್ಲ ರೆವಲ್ಯೂಷನರಿ ಗೌರ್ಮೆಂಟದ ಇವುಗಳನ್ನು ಏನು ಮಾಡಬೇಕು ರಿಯಾಲಿಟಿಗೆ ಅಂದರೆ ನೈಜತೆಗೆ ಏನು ಮಾಡಬೇಕು ನಾವು ಪರಿವರ್ತನೆ ಮಾಡಬೇಕು ಅವು ನಿಜವಾಗಿಯೂ ಏನಾಗಬೇಕು ಎಲ್ಲರ ಜನರ ಡೇ ಲೈಫಲ್ಲಿ ಅವ್ರು ಏನು ಮಾಡಬೇಕು ಅತ್ಯ ಸ್ವಾತಂತ್ರ್ಯವಾಗಿ ಬದುಕಬೇಕು ಎಲ್ಲರೂ ಸಮಾನರಾಗಿ ಬದುಕಬೇಕು ಅನ್ನೋದನ್ನು ಅವ್ರು ಏನು ಮಾಡ್ತಾರೆ ಒಂದು ಚಾಲೆಂಜಾಗಿ ತಗೊಳ್ತಾರೆ ಇದನ್ನು ನಾವು ಮಾಡಿ ತೋರಿಸೋಲ್ಲ ಅಂಥೇಳಿ ಯಾರು ರೆವಲ್ಯೂಷನರಿ ಗೌರ್ಮೆಂಟ್ ಹೌದಾ ಸೊ ಇದಕ್ಕಾಗಿ ಅವರು ಹೋರಾಟವನ್ನು ಮಾಡ್ತಾರೆ ಅನ್ನುವಂಥದ್ದು ಇದರಲ್ಲಿ ಅವರು ಒಂದೊಂದೇ ಸ್ಟೆಪ್ ಮುಂದೆ ಹೋಗ್ತಾ ಹೋಗ್ತಾರೆ ಅವುಗಳನ್ನು ನಾವು ಅದೇ ರೀತಿ ನೋಡ್ತಾ ಹೋಗೋಣ ಫಾರ್ ಎಕ್ಸಾಂಪಲ್ ಫಸ್ಟ್ ಹದಿನೇಳುನೂರ ಎಂಬತ್ತೊಂಬತ್ತರಲ್ಲಿ ಏನಾಗುತ್ತೆ ಅಬೋಲಿಷನ್ ಆಫ್ ಸೆನ್ಸರ್ಶಿಪ್ ಅಂದರೆ ಮುಂಗಡ ಪರೀಕ್ಷಣೆ ಅಂತ ಹೇಳ್ತೀವಿ ನಾವು ಓಕೆ ಸೊ ಈ ಸೆನ್ಸರ್ಶಿಪ್ ಸೆನ್ಸರ್ಶಿಪ್ಪನ್ನು ಅವ್ರು ಏನು ಮಾಡ್ತಾರೆ ಪೂರ್ತಿಯಾಗಿ ಏನು ಮಾಡ್ತಾರೆ ನಾಶ ಮಾಡಲಾಗುತ್ತೆ ಸೊ ಏನಿದು ಸೆನ್ಸರ್ಶಿಪ್ ಅಂತ ನಾವು ನೋಡೋದಾದರೆ ಈಗ ಫಾರ್ ಎಕ್ಸಾಂಪಲ್ ಓಲ್ಡ್ ರೆಜಿಮೇ ಏನಿತ್ತಲ್ಲ ಇವರು ಕಲ್ಚರಲ್ ಆ್ಯಕ್ಟಿವಿಟೀಸ್ ಅವರು ಏನೇ ಬರೀದ್ರು ಏನೇ ಬರೀಲಿ ಫಾರ್ ಎಕ್ಸಾಂಪಲ್ ಬುಕ್ಕೇ ಬರೀಲಿ ಅಥವಾ ನ್ಯೂಸ್ ಪೇಪರೇ ಇರಲಿ ಅಥವಾ ಯಾವುದೇ ನಾಟಕಗಳೇ ಇರಲಿ ಏನೇ ಇರಲಿ ಆದರೆ ಅವು ಪಬ್ಲಿಷ್ ಆಗೋಕ್ಕಿಂತ ಮುಂಚೆ ಏನು ಮಾಡಬೇಕು ರಾಜ ಏನು ಮಾಡ್ತಾನೆ ಅವುಗಳನ್ನೆಲ್ಲ ಸೆನ್ಸರ್ಸ್ ಅಂತಂದರೆ ವೀಕ್ಷಣೆ ಮಾಡ್ತಾನೆ ಅಂದರೆ ಅವನ ವಿರುದ್ಧವಾಗಿ ಏನಾದರೂ ಬರೆದಿದ್ದಾರ ಆ ರೀತಿಯಾಗಿ ಅರ್ಥ ಆಗ್ತಾಯಿದೆ ಸೊ ಅವೆಲ್ಲವನ್ನು ಅವನೇನು ಮಾಡ್ತಾನೆ ಪರೀಕ್ಷಣೆ ಮಾಡ್ತಾನೆ ನಂತರ ಅವನ ಒಪ್ಪಿಗೆ ಕೊಟ್ಟಾದ ನಂತರನೇ ಏನಾಗಬೇಕು ಬುಕ್ ಆಗಲಿ ನ್ಯೂಸ್ ಪೇಪರ್ ಆಗಲಿ ಪ್ಲೇಸ್ ಆಗಲಿ ಎಲ್ಲ ಏನಾಗಬೇಕು ಪಬ್ಲಿಷ್ ಆಗಬೇಕಾಗಿದ್ದು ಓಕೆನಾ ಸೊ ಈ ರೀತಿಯಾದಂಥ ಒಂದು ಸಿಸ್ಟಮ್ ಇರುತ್ತೆ ಇದನ್ನು ಅವ್ರು ಏನು ಮಾಡ್ತಾರೆ ಅಬಾಲಿಷ್ ಮಾಡ್ತಾರೆ ಅನ್ನುವಂಥದ್ದು ಓಕೆನಾ ಸೊ ಇದರಿಂದಾಗಿ ಏನಾಯ್ತು ಅವರಿಗೆ ಈ ಒಂದು ದೇ ಡಿಕ್ಲೇರ್ ದ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂದರೆ ಇದರಿಂದಾಗಿ ಏನಾಯಿತು ಅವರಿಗೆ ಯಾವುದನ್ನೇ ಆಗಲಿ ಅವರಿಗೆ ಸರಿ ಅನಿಸಿದ್ದಾನೆ ಸರಿ ತಪ್ಪು ಅನಿಸಿದ್ದಾನ ತಪ್ಪು ಅಂತ ಹೇಳಿ ಮಾತನಾಡುವಂಥ ಅಥವಾ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ನಾವು ಹೇಳ್ತೀವಿ ಅದೇನಾಯಿತು ಅವರಿಗೆ ದೊರೆಯಿತು ಅನ್ನುವಂಥದ್ದು ಹೌದಾ ಸೊ ಇವಾಗ ಏನಾಯಿತು ಇದೇನಾಯಿತು ಅವ್ರದ್ದು ಸ್ವಾಭಾವಿಕ ಹಕ್ಕಾಯಿತು ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು ಸ್ವಾಭಾವಿಕ ಹಕ್ಕಾಯಿತು ನೆಕ್ಸ್ಟ್ ಇದರಿಂದ ಈ ಒಂದು ಕಾರಣದಿಂದಾಗಿ ನ್ಯೂಸ್ ಪೇಪರ್ಸ್ ಪ್ಯಾಂಪ್ಲೆಟ್ಸ್ ಪ್ಲೇಸ್ ಏನೇನು ಇವ್ರು ಬರಿತಾ ಇರ್ತಾರಲ್ಲ ಇವ್ ಎಲ್ಲದರಲ್ಲೂ ಏನಾಯಿತು ಸಾಕಷ್ಟು ಮಟ್ಟಿಗೆ ಏನಾಯಿತು ಅವರು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದರು ಯಾಕಂದರೆ ಇವಾಗ ಏನಾಗಿದೆ ಅವರಿಗೆ ಕಂಪ್ಲೀಟ್ ಏನಾಗಿ ಸೆನ್ಸರ್ಶಿಪ್ಪ ಯಾವುದೂ ಇಲ್ಲ ಅವರು ಫ್ರೀಡಮನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಹೌದಾ ಸೊ ದೇ ಡಿಸ್ಕ್ರೈಬ್ಡ್ ಆ್ಯಂಡ್ ಡಿಸ್ಕಸ್ ದ ಈವೆಂಟ್ಸ್ ಆ್ಯಂಡ್ ಚೇಂಜಸ್ ಟೇಕಿಂಗ್ ಪ್ಲೇಸ್ ಇನ್ ಫ್ರಾನ್ಸ್ ಫ್ರಾನ್ಸ್ ಒಳಗೆ ಏನೇನು ಬದಲಾವಣೆಗಳು ನಡೀತಾ ಇದ್ದಾವೆ ಏನು ಒಳ್ಳೆಯದು ನಡೀತಾ ಇದೆ ಏನು ಕೆಟ್ಟದ್ದು ನಡೀತಾ ಇದೆ ಎಲ್ಲವನ್ನು ಅವ್ರು ಏನು ಮಾಡ್ತಾರೆ ಇವುಗಳ ಮೂಲಕ ಏನು ಮಾಡ್ತಾರೆ ಹೇಳಿಕೆ ಶುರು ಮಾಡ್ತಾರೆ ಅನ್ನುವಂಥದ್ದು ಬಟ್ ಸಾಕಷ್ಟು ಜನ ಏನಿರಂಗಿಲ್ಲ ಎಜುಕೇಟೆಡ್ ಇರಲ್ಲ ಸೊ ಮತ್ತೆ ಮಾಡರ್ನೈಸ್ ಆಗುತ್ತೆ ಜನ ಏನು ಮಾಡ್ತಾರೆ ಶಾಲೆಗಳಿಗೆ ಹೋಗಲಿಕ್ಕೆ ಎಜುಕೇಟ್ ಆಗಲಿಕ್ಕೆ ಏನು ಮಾಡ್ತಾರೆ ಟ್ರೈ ಮಾಡ್ತಾರೆ ಇದು ಕೂಡ ಸ್ಟಾರ್ಟ್ ಆಯಿತು ಅನ್ನುವಂಥದ್ದು ಓಕೆನಾ ನೆಕ್ಸ್ಟ್ ಕನ್ಕ್ಲೂಷನ್ ಅಂತ ನಾವು ನೋಡೋದಾದರೆ ನೂರ ನಾಲ್ಕರಲ್ಲಿ ಏನಾಯಿತು ಇದೆಲ್ಲ ಆಯಿತು ರಿಪಬ್ಲಿಕ್ಕನ್ನು ಸಾರಿ ಈ ಒಂದು ಗೌರ್ಮೆಂಟ್ ಬಗ್ಗೆ ನಾವು ನೋಡಿದ್ವಿ ರೆವಲ್ಯೂಷನರಿ ಗೌರ್ಮೆಂಟ್ ಬಗ್ಗೆ ನಾವು ನೋಡಿದ್ವಿ ಜಾಕೋಬೆನ್ ಗೌರ್ಮೆಂಟ್ ಬಗ್ಗೆ ನಾವು ನೋಡಿದ್ವಿ ಎಲ್ಲವನ್ನು ನಾವು ನೋಡಿದ್ವಿ ಸೊ ನೂರ ನಾಲ್ಕರಲ್ಲಿ ಯಾರು ಬಂದರು ಅಂತ ಹೇಳಿದ್ದೆ ನಾನು ನಿಮಗೆ ಲಾಸ್ಟ್ ಪಾರ್ಟ್ ಹೇಳಬೇಕಾದ್ರೆ ನೆಪೋಲಿಯನ್ ಬೋನಪಾರ್ಟೆ ಬಂದ ಅಂತ ನಾವು ಹೇಳಿದ್ವಿ ಹೌದಾ ಸೊ ಈ ನೆಪೋಲಿಯನ್ ಬೋನಾಪಾಟೆ ಏನು ಮಾಡ್ತಾನೆ ಹದಿನೆಂಟುನೂರ ನಾಲ್ಕರಲ್ಲಿ ಯಾರು ಈತನ ರಾಜ ಅಂತ ಹೇಳಿ ಆಳ್ವಿಕೆ ಏನು ಮಾಡಲ್ಲ ಸೆಲೆಕ್ಟ್ ಮಾಡೋದಿಲ್ಲ ಬಟ್ ಇವನೇನು ಮಾಡ್ತಾನೆ ಈ ಕ್ರೌಂಡ್ ಹಿಮ್ಸೆಲ್ಫ್ ಆ್ಯಸ್ ದ ಎಂಪರರ್ ಆಫ್ ಫ್ರಾನ್ಸ್ ಅಂದರೆ ತನ್ನನ್ನು ತಾನೇ ಅವನು ಏನು ಮಾಡ್ಕೊಳ್ತಾನೆ ನಾನು ಈ ಒಂದು ಸಾಮ್ರಾಜ್ಯದ ಆಡಳಿತಗಾರ ಅಂಥೇಳಿ ಡಿಕ್ಲೇರ್ ಮಾಡ್ಕೊಳ್ತಾನೆ ಸೊ ಇವನ ಆಡಳಿತ ಸ್ಟಾರ್ಟ್ ಆಗುತ್ತೆ ಅನ್ನುವಂಥದ್ದು ಆ್ಯಂಡ್ ಯು ಆಲ್ಸೋ ಸಾ ಹಿಮ್ಸೆಲ್ಫ್ ಆ್ಯಸ್ ಎ ಮಾಡರ್ನೈಸರ್ ಅಂದರೆ ಈ ಒಂದು ಯುರೋಪನ್ನು ಮಾಡರ್ನೈಸರ್ ಆಧುನಿಕತೆಯನ್ನು ಯುರೋಪಲ್ಲಿ ತರಲಿಕ್ಕೆ ಈತ ಏನು ಮಾಡಿದಾನೆ ಬಂದಿದ್ದಾನೆ ಅಂಥೇಳಿ ಹೇಳ್ಕೊಳ್ತಾನೆ ಸೊ ಈ ಒಂದು ಕಾರಣದಿಂದ ಇವನೇನು ಮಾಡ್ತಾನೆ ಸಾಕಷ್ಟು ನೈಬರಿಂಗ್ ಕಂಟ್ರೀಸ್ ಏನಿರ್ತಾವಲ್ಲ ಅವೆಲ್ಲವನ್ನ ಈತ ಏನು ಮಾಡ್ತಾನೆ ವಶಪಡಿಸ್ಕೊಳ್ಳಿಕ್ಕೆ ಅವರ ಮೇಲೆ ಯುದ್ಧವನ್ನು ಸಾರ್ತಾನೆ ಸಾಕಷ್ಟು ಡಯನಾಸಿಸ್ಟನ್ನು ವಶಪಡಿಸಿಕೊಂಡು ಫುಲ್ ದೊಡ್ಡ ಕಿಂಗ್ಡಮನ್ನು ಸ್ಟಾರ್ಟ್ ಮಾಡಿ ಈತನ ಏನು ರಿಲೇಟಿವ್ಸ ಎಲ್ಲ ಇರ್ತಾರಲ್ಲ ಅವರನ್ನು ಏನು ಮಾಡ್ತಾನೆ ಆ ಒಂದು ಅಲ್ಲಿ ಅಪಾಯಿಂಟ್ ಮಾಡ್ಕೊಳ್ತಾನೆ ಓಕೆನಾ ಈ ರೀತಿ ಆಗುತ್ತೆ ಆಮೇಲೆ ಕೆಲವೊಂದು ಲಾಸ್ ಅನ್ನು ಕೂಡ ಈತ ಏನು ಮಾಡ್ತಾನೆ ಜಾರಿಗೆ ತರ್ತಾನೆ ಯಾವ್ಯಾವ ಫಾರ್ ಎಕ್ಸಾಂಪಲ ಪ್ರೊಟೆಕ್ಷನ್ ಆಫ್ ಪ್ರೈವೇಟ್ ಪ್ರಾಪರ್ಟಿ ಅಂದರೆ ಯಾರ್ಯಾರು ಅವ್ರವ್ರ ಸ್ವಂತ ಆಸ್ತಿ ಇರುತ್ತಲ್ಲ ಪಬ್ಲಿಕ್ ಪ್ರಾಪರ್ಟಿ ಬೇರೆ ಪ್ರೈವೇಟ್ ಪ್ರಾಪರ್ಟಿ ಬೇರೆ ಪ್ರೈವೇಟ್ ಪ್ರಾಪರ್ಟಿ ಅಂದರೆ ನನ್ನ ಏನಾದರೂ ಗಳಿಸಿರ್ತೀನಿ ಅಂತಂದರೆ ಅದು ನನ್ನ ಪ್ರಾಪರ್ಟಿ ಅದು ಪ್ರೈವೇಟ್ ಪ್ರಾಪರ್ಟಿ ಅಂತ ಕರಿಬೋದು ಓಕೆ ಪಬ್ಲಿಕ್ ಅಂತಂದರೆ ಅದೇನು ಎಲ್ಲರಿಗೂ ಸೇರಿರುವಂತಹ ಪ್ರಾಪರ್ಟಿ ಸೊ ಪ್ರೊಟೆಕ್ಷನ್ ಆಫ್ ಪ್ರೈವೇಟ್ ಪ್ರಾಪರ್ಟಿ ಅಂತಂದರೆ ನನ್ನ ಪ್ರಾಪರ್ಟಿಯನ್ನು ನಾನು ಯಾವುದೇ ರೀತಿಯಾಗಿ ರಕ್ಷಣೆ ಮಾಡಿಕೊಳ್ಳುವಂತಹ ಹಕ್ಕನ್ನು ಏನು ಮಾಡ್ತಾನೆ ಕೊಡ್ತಾನೆ ಅನ್ನುವಂಥದ್ದು ನೆಕ್ಸ್ಟ್ ಯೂನಿಫಾರ್ಮ್ ಸಿಸ್ಟಮ್ ಆಫ್ ವೇಟ್ ಆ್ಯಂಡ್ ಮೇಜರ್ಸ್ ಈ ತೂಕ ಮತ್ತು ಅಳತೆಗಳನ್ನು ಏನು ಮಾಡ್ತಾರಲ್ಲ ಅದಕ್ಕೊಂದು ಪ್ರಾಪರಾಗಿ ಯೂನಿಫ ಫಾರ್ಮ್ ಸಿಸ್ಟಮನ್ನು ತೊಗೊಂಡು ಬರ್ತಾನೆ ಅಂದರೆ ಒಂದೊಂದು ಕಡೆ ಒಂದೊಂದು ರೀತಿಯಾದಂತಹ ತೂಕ ಮತ್ತು ಅಳತೆಗಳನ್ನು ಯೂಸ್ ಮಾಡೋಂಗಿಲ್ಲ ಫುಲ್ ಪೂರ್ತಿ ಫ್ರಾನ್ಸಲ್ಲೇ ನಾವೇನು ಮಾಡಬೇಕು ಒಂದೇ ರೀತಿಯಾದಂತಹ ತೂಕ ಮತ್ತು ಅಳತೆಗಳ ಸಿಸ್ಟಮನ್ನು ಮಾಡಬೇಕು ಅನ್ನುವಂಥದ್ದನ್ನು ಆತ ತೆಗೆದುಕೊಂಡು ಬರ್ತಾನೆ ಅನ್ನುವಂಥದ್ದು ಓಕೆ ಸೊ ಇದು ಸಿಸ್ಟಮನ್ನು ತರ್ತಾನೆ ಇದು ಯಾವುದೋ ಡೆಸಿಮಲ್ ಸಿಸ್ಟಮ್ ಏನು ಬರುತ್ತಲ್ಲ ಆ ಟೈಮಲ್ಲೇ ಬಂದಿರುತ್ತೆ ಇದನ್ನೇ ಅವರು ಯೂಸ್ ಮಾಡ್ತಿರ್ತಾರೆ ವೆಲ್ ಇನ್ ನೆಕ್ಸ್ಟ್ ಹದಿನೆಂಟುನೂರ ಹದಿನೈದರಲ್ಲಿ ಏನಾಗುತ್ತೆ ಈತನನ್ನು ಸೋಲಿಸಲಾಗುತ್ತೆ ವಾಟರ್ ಲೂ ಅನ್ನುವಂಥಲ್ಲಿ ಏನಾಗುತ್ತೆ ಈತನನ್ನು ಸೋಲಿಸ್ತಾರೆ ಈತನ ಕೊಲೆ ಆಗುತ್ತೆ ನಂತರದ ದಿನಗಳಲ್ಲಿ ಲಿಬರ್ಟಿ ಆ್ಯಂಡ್ ಡೆಮೊಕ್ರೆಟಿಕ್ ರೈಟ್ಸ್ಗಾಗಿ ಅವರೇನು ಹೋರಾಟ ಮಾಡ್ತಾರಲ್ಲ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವದ ಹಕ್ಕುಗಳಿಗಾಗಿ ಇವರೇನು ಹೋರಾಟ ಮಾಡ್ತಾರಲ್ಲ ಇದೇ ಏನಾಗುತ್ತೆ ಫ್ರಾನ್ಸದ ಒಂದು ಪರಂಪರೆ ಆಗುತ್ತೆ ಅಥವಾ ಕ್ರಾಂತಿಯ ಈ ಒಂದು ಫ್ರೆಂಚ್ ಕ್ರಾಂತಿಯ ಪರಂಪರೆ ಯಾವುದು ಹೇಳಿ ಹೇಳೋದಾದರೆ ದಟ್ ಈಸ್ ಸ್ವಾತಂತ್ರ್ಯ ಮತ್ತು ಲಿಬರ್ಟಿ ಹೇಳಿ ನೆನಪಿಟ್ಕೊಳ್ಬೇಕು ಓಕೆ ಸೊ ಈ ಒಂದು ಕ್ರಾಂತಿ ಏನಾಗುತ್ತೆ ಸಾಕಷ್ಟು ಜಗತ್ತಿನ ಸಾಕಷ್ಟು ಭಾಗಗಳಲ್ಲಿ ಸಾಕಷ್ಟು ಜನರನ್ನು ಇದು ಇನ್ಫ್ಲೂಯೆನ್ಸ್ ಮಾಡುತ್ತೆ ಅದರಲ್ಲಿ ನಮ್ಮ ಒಂದು ಇಂಡಿಯಾ ಅಂತ ನಾವು ನೋಡೋದಾದರೆ ನಮ್ಮ ಭಾರತವನ್ನು ನಾವು ನೋಡೋದಾದರೆ ಇದರಿಂದ ಇನ್ಫ್ಲುಯೆನ್ಸ್ ಆದವರು ಯಾರು ಅಥವಾ ಯಾರ ಮೇಲೆ ಇದು ಪರಿಣಾಮ ಬೀರ್ತು ಅಂದರೆ ಒಬ್ಬರು ಟಿಪ್ಪು ಸುಲ್ತಾನ್ ಮತ್ತು ರಾಜಾ ರಾಮ್ ಮೋಹನ್ ರಾಯ್ ಅವರು ಓಕೆ ರಾಮ್ ಮೋಹನ್ ರಾಯ್ ಅವರು ಅಂತ ಹೇಳ್ತೀವಿ ನಾವು ಓಕೆ ಟಿಪ್ಪು ಸುಲ್ತಾನ್ ಮತ್ತು ರಾಮ್ ಮೋಹನ್ ರಾಯ್ ಅವರು ಏನಾಗ್ತಾರೆ ಇದರಿಂದ ಇನ್ಫ್ಲುಯೆನ್ಸ್ ಆಗ್ತಾರೆ ಅಥವಾ ಇದಕ್ಕೆ ಇವರು ಏನು ಮಾಡ್ತಾರೆ ರೆಸ್ಪಾಂಡ್ ಮಾಡ್ತಾರೆ ಅನ್ನುವಂಥದ್ದು ಓಕೆನಾ ಸೊ ಇಲ್ಲಿಗೇನಾಯಿತು ಫ್ರೆಂಚ್ ಕ್ರಾಂತಿ ಅನ್ನುವಂಥ ಒಂದು ಚಾಪ್ಟರನ್ನು ನಾವು ಕಂಪ್ಲೀಟಾಗಿ ಮುಗಿಸಿದ್ದೀವಿ ಇನ್ನು ಮುಂದಿನ ಭಾಗದಲ್ಲಿ ನಾವೇನು ಮಾಡೋಣ ದ ಸೋಷಿಯಾಲಿಸಮ್ ಇನ್ ಯುರೋಪ್ ಆ್ಯಂಡ್ ದ ರಷ್ಯನ್ ರೆವಲ್ಯೂಷನ್ ಬಗ್ಗೆ ನಾವು ನೋಡೋಣ ರಷ್ಯಾದಲ್ಲಿ ಆದಂತಹ ಕ್ರಾಂತಿಯ ಬಗ್ಗೆ ನೋಡೋಣ ಮತ್ತು ಸೋಷಿಯಾಲಿಸಮ್ ಬಗ್ಗೆ ನಾವು ನೋಡ್ತಾ ಹೋಗೋಣ ಓಕೆನಾ ಸೊ ವೆಲ್ ಗೈಸ್ ಇನ್ನು ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಎನ್ ಸಿ ಆರ್ ಟಿ ಸ್ಟೇಟ್ ಬುಕ್ಸ್ ಸಾವಿರಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳ ಚರ್ಚೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ ನೂರಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಆಗುತ್ತೆ ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗಳಿಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು ಶಿಶು ಟ್ವೆಂಟಿ ನೈನ್ ರುಪೀಸ್ ಕಿಶೋರ್ ಫಿಫ್ಟಿ ನೈನ್ ರುಪೀಸ್ ತರುಣ್ ಒನ್ ಫಿಫ್ಟಿ ನೈನ್ ರುಪೀಸ್ ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲವನ್ನು ಸೂಚಿಸಬಹುದು ಸೊ ಒನ್ ಇಂಪಾರ್ಟೆಂಟ್ ನೋಟ್ ಹಿಯರ್ ಹೆಚ್ಚು ಬಂದ ಹಣವನ್ನು ನಾವು ಐಡಿಯಾಸ್ ಫೋರಂ ವತಿಯಿಂದ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು ಓಕೆನಾ ಸೊ ವೆನ್ ಐ ಫವರ್ ಟು ಗಿವ್ ಯು ದ ಕ್ವೆಶನ್ ಒನ್ ಲಾಸ್ಟ್ ಕ್ವೆಶನ್ ಯು ಕ್ಯಾನ್ ರೈಟ್ ಇಟ್ ಡೌನ್ ಯಾವ ಒಂದು ಇಯರಲ್ಲಿ ಮಹಿಳೆಯರಿಗೆ ರೈಟ್ ಟು ಓಟನ್ನು ಕೊಡಲಾಯಿತು ಓಕೆ ಮತದಾನ ಮಾಡುವ ಹಕ್ಕು ಮಹಿಳೆಯರಿಗೆ ಫ್ರಾನ್ಸಲ್ಲಿ ಯಾವಾಗ ಸಿಕ್ತು ಅನ್ನೋದನ್ನು ನೀವೇನು ಮಾಡಿ ಕಮೆಂಟ್ ಮಾಡಿ ಓಕೆನಾ ಸೊ ವೆಲ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಐ ವಿಲ್ ಮೀಟ್ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ ಓಕೆನಾ ಆರ್ ವಿ ಕ್ಯಾನ್ ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ಚಾಪ್ಟರ್ Till then, have a nice day ahead. Bye.